G20 ಶೃಂಗಸಭೆಯ ಔತಣಕೂಟದ ಆಮಂತ್ರಣ ಪತ್ರಿಕೆ ಪ್ರೆಸಿಡೆಂಟ್ ಆಫ್ ಭಾರತ ಇವತ್ತಿನ ಹಾಟ್ ಡಿಸ್ಕಷನ್ ಟಾಪಿಕ್ ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಬರೆಯುವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರೀತಾ ಇದ್ದೆ ಸೆಪ್ಟೆಂಬರ್ 9 ರಾತ್ರಿ ಔತಣಕೂಟ ಅದಕ್ಕೆ ರಾಷ್ಟ್ರಪತಿಗಳ ಆಮಂತ್ರಣ ವಿದೇಶಾಂಗ ಸಚಿವಾಲಯದ ಕಡೆ ಭಾರತದ ರಾಷ್ಟ್ರಪತಿಗಳಿಂದ ಕೇಳೋದಕ್ಕೆ ಏನು ಅನ್ಸೋದಿಲ್ಲ ಆದರೆ ಪ್ರೆಸಿಡೆಂಟ್ ಆಫ್ ಭಾರತ ಅಂದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾಕಿಲ್ಲ ಅನ್ನೋ ಪ್ರಶ್ನೆ ನಿರೀಕ್ಷೆಯಂತೆ ಕಾಂಗ್ರೆಸ್ ನಾಯಕರು ಆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಆರ್ಎಸ್ಎಸ್ ನ ಸರಸಂಘ ಚಾಲಕ ಮೋಹನ್ ಭಾಗವತರು ಒಂದು ಭಾಷಣದಲ್ಲಿ ಹೇಳಿದರು ಇನ್ನು ಎಷ್ಟು ವರ್ಷ ಇಂಡಿಯಾ ಇಂಡಿಯಾ ಅಂತ ಕರೀತೀರಿ ಭಾರತ ಅಂತ ಕರೀಬೇಕು ಅದನ್ನೇ ಪಾಲನೆ ಮಾಡಲಾಯಿತು ಅನ್ನುವ ಆರ್ಗ್ಯುಮೆಂಟ್ ಕೂಡ ಕೇಳಿ ಬರ್ತಾ ಇದೆ ಐಎನ್ಡಿಎ ಮೈತ್ರಿಕೂಟದ ಸದಸ್ಯ ಪಕ್ಷಗಳು ಕೂಡ ವಿರೋಧಿಸ್ತಾ ಇವೆ ಈಗ ಹೊಸದಾಗಿ ಹುಟ್ಟಿಕೊಂಡಿರುವ ಸ್ಪೆಕ್ಯುಲೇಷನ್ ಏನಂದ್ರೆ 18ನೇ ತಾರೀಖು ಕರೆಯಲಾಗಿರುವ ವಿಶೇಷ ಅಧಿವೇಶನವೇ ಈ ನಿರ್ಣಯ ಮಂಡಿಸುವುದಕ್ಕೆ ಅಂತ ಇದರ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳಿಸ್ಕೊ India is an accepted word for making it Bharat. I don't think it is required. India ಬದಲು ಭಾರತ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಅದನ್ನೇ ಹೊರಟಿರೋದು ಭಾರತ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಅಭಿಮಾನ ಇದೆ ಸ್ವಾಭಿಮಾನ ಇದೆ ಹಿಂದೂ ರಾಷ್ಟ್ರ ಅಂತ ಹೇಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಭಿಮಾನ ಅಂತ ಹೇಳ್ತೀವೋ ಭಾರತವನ್ನ ಇಂಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಅಂತ ಹೇಳಲಿಕ್ಕೆ ಅದರಲ್ಲೊಂದು ಭಾವನೆಯ ಕಿಚ್ಚು ಇದೆ ಅದಕ್ಕೊಂದು ಎದೆಗಾರಿಕೆ ಇದೆ ಸ್ವಾಭಿಮಾನ ಅಂತ ಕೂಡ ಅದನ್ನ ಹೇಳ್ತಾರೆ ನಿಮ್ಮ ಹೆಸರು ಚೇಂಜ್ ಮಾಡ್ತಾರೆ ಭಾರತ ನಾವೇನ್ ಭಾರತ ಅಂತ ಹೇಳ್ತಾ ಇಲ್ಲ ಇಂಡಿಯಾ ಅಂತ ರಿಪಬ್ಲಿಕ್ ಆಫ್ ಇಂಡಿಯಾ ಇದು ನಮ್ಮ ನೋಟ್ ಮೇಲೆ ಏನಿದೆಯಪ್ಪ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ರಿಸರ್ವ್ ಬ್ಯಾಂಕ್ ಇಂಡಿಯಾನ ತೆಗೆದುಬಿಟ್ಟು ನಾವು ಇಂಡಿಯಾ ಅಂತ ನಾವು ಹೆಸರಿಟ್ರೆ ಇದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಎಷ್ಟು ಭಯ ಬಂದಿರಬೇಕು ಎಷ್ಟು ಎಫೆಕ್ಟ್ ಆಗಿರಬೇಕು ಸೋಲನ್ನು ಯಾವ ರೀತಿ ನೋಡ್ತಾ ಇರಬೇಕು ಅವ್ರ ಮುಂದಕ್ಕೆ ಸೋಲ್ತೀವಿ ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ ಭಾರತ ಅಂತ ಕರೆಯೋದಕ್ಕೆ ನಮಗೆ ಬರ ಭಯನ ನಿಮಗೆ ಭಯ ಇವತ್ತು ಕೂಡ ಬ್ರಿಟಿಷರು ಹಾಕಿಕೊಟ್ಟಿರ್ತಕ್ಕಂಥ ಶಿಕ್ಷಣವನ್ನೇ ಮುಂದುವರಿಸಬೇಕು ಅಂತ ಹೇಳ್ತಕ್ಕಂಥ ಗುಲಾಮಿತನದ ಶಿಕ್ಷಣವನ್ನೇ ಮುಂದುವರಿಸೋದಕ್ಕೆ ನಿರ್ಣಯ ಮಾಡಿರ್ತಕ್ಕಂಥವ್ರು ನೀವು ನಿಮಗೆ ಭಯ ನಮಗೆ ಭಾರತ ಅಂತ ಕರೆಯೋದಕ್ಕೆ ಬಹಳ ಹೆಮ್ಮೆ ಪಡ್ತೀವಿ ಇಂಡಿಯಾ ಅಂತ ಕರೆಯೋದಕ್ಕೆ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳೋದಕ್ಕೆ ಬಯಸ್ತೇನೆ ಅಗರ್ ಕಿಸಿ ಪಾರ್ಟಿಯೋ ಕಾ ಅಲಾಯನ್ಸ್ ಇಂಡಿಯಾ ಬನ್ ಜಾತಾ ಹೈ ತೋ ವೋ ದೇಶ್ ಕಾ ನಾಮ್ ಬದಲ್ ದೇಂಗೆ ದೇಶ್ ತೋ 140 ಕರೋಡ್ ಲೋಗೋ ಕಾ ಹೈ ಕಿಸಿ ಏಕ್ ಪಾರ್ಟಿ ಕಾ ದೇಶ್ ಥೋಡಿ ಹೈ ಕಲ್ ಮಾನ್ ಲೀಜಿಯೇ ಇಸ್ ಇಂಡಿಯಾ ಅಲಾಯನ್ಸ್ ನೇ ಅಪ್ನಾ ನಾಮ್ ಬದಲ್ ಕೆ ಭಾರತ್ ರಖ ಲಿಯಾ ತೋ ಫಿರ್ ಭಾರತ್ ಭೀ ಬದಲ್ ದೇಂಗೆ ಫಿರ್ ಕ್ಯಾ ಭಾರತ್ ಕಾ ನಾಮ್ ಬಿಜೆಪಿ ರಖೇಂಗೆ ಯಾ ಭಾರತ್ ಕಾ ನಾಮ್ ಫಿರ್ ಕ್ಯಾ ರಖೇಂಗೆ ಮಾನ್ ಲೋ ಇಂಡಿಯಾ ಅಲಾಯನ್ಸ್ ನೇ ಕಲ್ ಏಕ್ ಮೀಟಿಂಗ್ ಕರ್ಕೆ ಅಪ್ನಾ ನಾಮ್ ಇಂಡಿಯಾ ಸೇ ಬದಲ್ ಕೆ ಭಾರತ್ ರಖ ಲಿಯಾ ತೋ ಕ್ಯಾ ಯೇ ಫಿರ್ ಭಾರತ್ ಕಾ ನಾಮ್ ಭಾರತ್ ಬದಲ್ ದೇಂಗೆ ಯೇ ಕ್ಯಾ ಮಜಾಕ್ ಹೈ
देश है भाई, देश इतने हजारों साल पुराना भारत देश है, इतनी बड़ी पुरानी संस्कृति है, इतना पुराना हमारा देश है, उसका नाम इसलिए केवल बदल के रखा जा रहा है क्योंकि इंडिया अलायंस बन गया और बीजेपी को ये लग रहा है कि थोड़े बहुत 4 वोट इनके कम हो जाएंगे इंडिया अलायंस बनने से, तो वोट कम हो जाएंगे इसलिए भारत का नाम बदल दो। ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೋಹನ್ ವಿಶ್ವ ಬಿಜೆಪಿಯಿಂದ ಇದ್ದಾರೆ, ಅನಂತ ನಾಯಕ್ ವಕೀಲರಿದ್ದಾರೆ, ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ವಕೀಲರಾದ ಹರೀಶ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಫಸ್ಟ್ ರಿಯಾಕ್ಷನ್ ನಾನು ಪ್ರಶಾಂತ್ ನಾಥು ತಗೋತೀನಿ. ಪ್ರಶಾಂತ್ ನಾಥು, ಇದು ಏಕಾಏಕಿ ಆದಂಥದ್ದ ಅರವಿಂದ್ ಕೇಜ್ರಿವಾಲ್ ಆರೋಪಿಸಿದಂತೆ ಮಿತ್ರ ಪಕ್ಷಗಳೆಲ್ಲ ಸೇರ್ಕೊಂಡು, ಅಂದರೆ ಮೈತ್ರಿಕೂಟ ರಚನೆ ಆಗಿದೆ ಇಂಡಿಯಾ ಅನ್ನೋ ಹೆಸರಿನಲ್ಲಿ, ಅದಕ್ಕೆ ಇಂಡಿಯಾ ಅಂತಲೇ ಚೇಂಜ್ ಮಾಡಿ ಇಂಡಿಯಾ ಅನ್ನುವ ಶಬ್ದವನ್ನೇ ಕಿತ್ತು ಹಾಕ್ತಿದ್ದಾರೆ ಅಂತ. ಅದೇ ರೀತಿ ನನಗೆ ಮೊದಲಿಗೆ ಅನಿಸ್ತಾ ಇರತಕ್ಕಂಥದ್ದು, ಸೆಪ್ಟೆಂಬರ್ 18 ರಿಂದ 22 ರವರೆಗೆ 5 ದಿನದ ಅಧಿವೇಶನ ಏನು ಕರೆಯಲಾಗಿದೆ ಅದನ್ನಿದಕ್ಕೆ ಅದ್ರ ಬಗ್ಗೆ ನಾನಾ ರೀತಿಯ ಸ್ಪೆಕ್ಯುಲೇಷನ್ಸ್ಗಳು ನಡೀತಾ ಇವೆ. ಒನ್ ಇಂಡಿಯಾ ಒನ್ ಇಲೆಕ್ಷನ್, ಮಹಿಳಾ ವಿಧೇಯಕ ತರ್ತಾರ, ಏಕರೂಪ ನಾಗರಿಕ ಸಂಹಿತೆ ತರ್ತಾರ, ಇವತ್ತು 4ನೇ ದಿನ 4ನೇ ಸ್ಪೆಕ್ಯುಲೇಷನ್ ನಡೀತಾ ಇದೆ. ಇಲ್ಲ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಏನು Article 1 ಹೇಳುತ್ತೆ ಅದರಲ್ಲಿ ಇಂಡಿಯಾನ ತೆಗೆದು ಭಾರತ ಅನ್ನುವ ಹೆಸರನ್ನು ಮಾತ್ರ ಉಳಿಸ್ಕೊಳ್ಳಾಗುತ್ತೆ. ಎಸ್, ಯಾಕಂದರೆ G20 ದೇಶಗಳ ನಾಯಕರಿಗೆ ಕರೆದಿರ್ತಕ್ಕಂಥ ಔತಣಕೂಟದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರೆಸಿಡೆಂಟ್ ಆಫ್ ಭಾರತ ಅಂತಕ್ಕಂಥ ಟ್ಯಾಗ್ ಅಡಿಯಲ್ಲಿ ಆ ಒಂದು ಔತಣಕೂಟದ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಿದ್ದಾರೆ ಅನ್ನುವ ಕಾರಣದಿಂದ ಈ ಎಲ್ಲ ಚರ್ಚೆ ನಿಶ್ಚಿತವಾಗಿ ನಡೀತಾ ಇದೆ. ನೋಡಿ, ಈಗ ಭಾರತ ಅನ್ನುವ ಹೆಸರನ್ನು ಮಾತ್ರ ಉಳಿಸ್ಕೊಂಡ್ರೆ ಸರಿ, ನಾವು ಅನೇಕ ನಗರಗಳ ಹೆಸರುಗಳನ್ನು ಬದಲಾಯಿಸಿದ್ದೀವಿ. ಹೌದು, ಕೋಲ್ಕತ್ತಾ ಮಾಡಿದ್ದೀವಿ, ಮದ್ರಾಸನ್ನು ಚೆನ್ನೈ ಮಾಡಿದ್ದೀವಿ, ಈಗ ಬ್ಯಾಂಗ್ಳೂರು ಅಂತ ಕರಿತಾ ಇದ್ರು, ಬೆಂಗಳೂರು ಅಂತ ಹೆಸರನ್ನು ಇಟ್ಕೊಂಡಿದ್ದೀವಿ. ಆ ಮಟ್ಟಕ್ಕೆ ಇಲ್ಲ ಭಾರತ ಅನ್ನುವ ಹೆಸರು ನಿಶ್ಚಿತವಾಗಿ ಭರತನಿಂದ ಭಾರತ ಅಂತಕ್ಕಂಥದ್ದರ ಬಗ್ಗೆ ನಾನು ಇತಿಹಾಸದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಆದರೆ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಇತಿಹಾಸ ಇದೆ. ಬ್ರಿಟಿಷರು ಅದನ್ನು ಗ್ರೀಕರ ನಂತರ ಪರ್ಷಿಯನ್ರವರೆಗೆ ಸಿಂಧೂ ನದಿ ದಾಟಿ ಬಂದರು, ಹೀಗಾಗಿ ನಂತರದ ಆಗ ಮೊದಲು ಇಂಡಸ್ ಅಂತ ಹೆಸರು ಬಂತು. ಬ್ರಿಟಿಷರು ಅದನ್ನು ಇಂಡಿಯಾ ಅಂತಕ್ಕಂಥ ರೀತಿಯಲ್ಲಿ 17ನೇ 18ನೇ ಶತಮಾನದಿಂದ ಕರೆದರು. ಆದರೆ ಇದೊಂದು ಕೊಲೋನಿಯಲ್, ಅಂದರೆ ವಸಾಹತುಶಾಹಿ ಹೆಸರು ಅನ್ನುವ ಕಾರಣಕ್ಕೋಸ್ಕರ ಅದನ್ನು ತೆಗೆಯುವುದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭ್ಯಂತರ ಇಲ್ಲ. ಆದರೆ ಟೈಮಿಂಗ್ ಬಗ್ಗೆ ನಿಶ್ಚಿತವಾಗಿರ್ತಕ್ಕಂಥ ಸಂದೇಹಗಳು ಬರ್ತವೆ. ಎಸ್, ಯಾಕೆ ಬರ್ತವೆ? ಇಂಡಿಯಾ ಒಕ್ಕೂಟ ಅಂತಕ್ಕಂಥ ಹೆಸರನ್ನು ವಿಪಕ್ಷಗಳು ಇಟ್ಟುಕೊಂಡ ತಕ್ಷಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಟೀಕೆಯನ್ನು ಮಾಡಿದರು. ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಹೆಸರಿಟ್ಕೊಂಡ್ರು, ಇಂಡಿಯನ್ ಮುಜಾಹಿದ್ದೀನ್ ಅಂತ ಹೆಸರಿಟ್ಕೊಂಡ್ರು, ಅವೆಲ್ಲವೂ ಇಂಡಿಯಾ ಆಗಿಬಿಡ್ತಾವ ಅಂತಕ್ಕಂಥದ್ರ ಟೀಕೆಗಳನ್ನು ಮಾಡಿದರು. ಇಂಡಿಯಾ ಒಕ್ಕೂಟ ಅಂತ ಹೆಸರಿಟ್ಟುಕೊಂಡ ತಕ್ಷಣ ಅಧಿಕಾರಕ್ಕೆ ಬಂದು 9 ವರ್ಷಗಳ ನಂತರ ಈ ಒಂದು ಕ್ರಮಕ್ಕೆ ಮುಂದಾಗಬೇಕಾದ್ರೆ ಈಸ್ ಇಟ್ ಪ್ಯೂರ್ಲಿ ಪಾರ್ಟಿಸನ್ ಕಾರಣದಿಂದ, ಪಾರ್ಟಿ ಪಾಲಿಟಿಕ್ಸ್ನ ಕಾರಣದಿಂದ ಈ ನಿರ್ಣಯವನ್ನು ತೆಗೆದುಕೊಳ್ಳಾಗ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡೋದು ಸ್ವಾಭಾವಿಕ. ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಸಹಜವಾಗಿದೆ. ಸಹಜವಾಗಿ ಇಂಡಿಯಾ ಅಂತಕ್ಕಂಥದಕ್ಕೆ ಭಾರತ ಅನ್ನುವ ಹೆಸರನ್ನು ಮಾತ್ರ ಉಳಿಸ್ಕೊಳ್ಳೋದಾದರೆ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭ್ಯಂತರ ಇಲ್ಲ, ಇರಬಾರದು. ಆದರೆ ಪೊಲಿಟಿಕಲ್ ಕಾರಣದಿಂದ, ಪಾರ್ಟಿಸನ್ ಕಾರಣದಿಂದ, ಚುನಾವಣೆಯ ಕಾರಣದಿಂದ ಇಲ್ಲ ಇಂಡಿಯಾ ಒಕ್ಕೂಟ ಸ್ಥಾಪನೆ ಆಗಿದೆ ಆ ಕಾರಣಕ್ಕೋಸ್ಕರ ನಾವು ಇಂಡಿಯಾ ಬಿಡ್ತೀವಿ ಬರೀ ಭಾರತ ಇಟ್ಕೊಳ್ತೀವಿ ಅಂತಕ್ಕಂಥ ಟೈಮಿಂಗ್ ಬಗ್ಗೆ ಅದು ಪ್ರಶ್ನಾರ್ಥಕ ಅಂತ ನನಗೆ ಅನಿಸುತ್ತೆ. ಎಸ್, ಮೋಹನ್ ವಿಷಯ ಮೊದಲ ರಿಯಾಕ್ಷನ್ ತಗೊಳ್ತೀನಿ. ಮೋಹನ್ ವಿಷಯ, ಡಿ ಕೆ ಶಿವಕುಮಾರ್ ಹೇಳಿದ್ರು, ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ, ಇಂಡಿಯಾ ಅನ್ನುವ ಮೈತ್ರಿಕೂಟ ರಚನೆಯಾದ ತಕ್ಷಣ ಚಡಪಡಿಕೆ ಶುರುವಾಯಿತು, ಸೋಲಿನ ಭಯ ಶುರುವಾಯಿತು, 4% ವೋಟ್ ಕಳ್ಕೊಂಬಿಡ್ತೀವಿ ಅನ್ನುವ ಹೆದರಿಕೆಗೆ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅಜಿತ್ ನೋಡಿ, ಭಾರತ್ ಅಂತ ಬಳಸಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಈಗ ಆಲ್ರೆಡಿ ಹಲವಾರು ಕಡೆ ಭಾರತ ಅನ್ನೋದು ಪದಪ್ರಯೋಗಗಳು ಆಗಿದ್ದಾವೆ, ಗೌರ್ನಮೆಂಟ್ ಅಫಿಷಿಯಲ್ ಗೆಜೆಟ್ಗಳಲ್ಲಿ ಆಗಿದ್ದಾವೆ, ಗೌರ್ನಮೆಂಟ್ ನೋಟಿಫಿಕೇಶನ್ಗಳಲ್ಲಿ ಆಗಿದ್ದಾವೆ, ಸರ್ಕಾರಿ ಕಚೇರಿಗಳಲ್ಲಿದ್ದಾವೆ. ಇದೇನು ಹೊಸದಲ್ಲ. ತಿರ್ಗಾ Article 1 ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಸ್ಟಾರ್ಟ್ ಆಗದೆ ಇಂಡಿಯಾ ದಟ್ ಈಸ್ ಭಾರತ್ ಅಂದರೆ ಏನು? ನೀವು ಯೂಸ್ ಮಾಡ್ಬೋದು, ಯೂಸ್ ಮಾಡಬಾರ್ದು ಅಂತೆಲ್ಲೂ ಹೇಳಿಲ್ಲ.
ದಿಸ್ ಇಸ್ ನಾಟ್ ಟೋಟಲಿ ನ್ಯೂ. ಪ್ರಶಾಂತ್ ಹೇಳಿದ್ದು ಅದನ್ನೇ, ಟೈಮಿಂಗ್ ಬಗ್ಗೆ ಪ್ರಶ್ನೆಗಳು. ಹಾಗಾದ್ರೆ ಐ ಎನ್ ಡಿ ಐ ಎ ಮೈತ್ರಿಕೂಟದ ಟೈಮಿಂಗ್ ಬಗ್ಗೆ ಪ್ರಶ್ನೆ ಮಾಡ್ಬೇಕಲ್ಲ. ಅವ್ರು ಇಂಡಿಯಾ ಅಂತ ಹೆಸರು ಇಟ್ಕೊಂಡಿದ್ದೆ ಚುನಾವಣಾ ಕಾರಣಕ್ಕೋಸ್ಕರ ಅಂತ ನಾವು ಹೇಳ್ಬೋದಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಇದೇ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ. ಇವಾಗ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಸ್ ಪಿ ಇದೆ, ಎಸ್ ಪಿ ಯಾರು? ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ ತಂದೆ ಯಾರು? ಮುಲಾಯಂ ಸಿಂಗ್ ಯಾದವ್. ಅವರೇ ಫೌಂಡರ್ ಅಲ್ವಾ ಎಸ್ ಪಿ ಪಕ್ಷದ್ದು? 9th April 2004 ಆಯ್ತಾ, ಎಸ್ ಪಿ ಪಕ್ಷದ್ದು ನಿಮಗೆ ಕೇಂದ್ರ ಚುನಾವಣೆ ನಡೀತಲ್ಲ 2004 ಅದರ ಮ್ಯಾನಿಫೆಸ್ಟೋ ತೆಗೆದು ನೋಡಿ, ಇದೇ ಮುಲಾಯಂ ಸಿಂಗ್ ಯಾದವೇ ಪ್ರಪೋಸ್ ಮಾಡಿದ್ದಾರೆ ಇಂಡಿಯಾ ನೇಮ್ನ ಭಾರತ್ ಅಂತ ರೀನೇಮ್ ಮಾಡಬೇಕು, ಅದಕ್ಕೆ ಸಂವಿಧಾನದ ತಿದ್ದುಪಡಿ ಆಗಬೇಕು ಅಂತ. ನಾವು ಹೇಳಿರೋದಲ್ಲ ಇದು, ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್ಸ್. 9th April 2004 ಮುಲಾಯಂ ಸಿಂಗ್ ಯಾದವ್ ಹೇಳಿರೋದು ಇದು, ನಾವೆಲ್ಲ ಹೇಳಿರೋದು ಇದು. ಓಕೆ, ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ. ನೌ ಹೀಸ್ ಪಾರ್ಟ್ ಆಫ್ ಐ ಎನ್ ಡಿ ಐ ಎ. ಬೈ, ಐ ಕಾಂಟ್ ಕ್ರಾಸ್ ಚೆಕ್ ಇಟ್ ರೈಟ್ ನೌ, ಬಟ್ ನೀವು ಹೇಳಿದಿರಿ ಅಂತ ಹೇಳೋಣ. ನೀವು ಆಮೇಲೆ ಕ್ರಾಸ್ ವೆರಿಫೈ ಮಾಡಿ ಬ್ರೇಕಲ್ಲಿ, ನಾಟ್ ಅನ್ ಇಶ್ಯೂ. ಮುಲಾಯಂ ಸಿಂಗ್ ಯಾದವ್ ಅವರು ತಗೊಂಡಿದ್ದು ಮ್ಯಾನಿಫೆಸ್ಟೋನಲ್ಲಿ, ಇದು ನಾವು ಹೇಳ್ತಿರೋದಲ್ಲ. ಓಕೆ, ಇದಕ್ಕೂ ಚುನಾವಣೆಗೂ ಯಾವ ಲಿಂಕೇ ಇಲ್ಲ. ಓಕೆನಾ, ತಿರ್ಗಾ ಇದರಲ್ಲಿ ನನ್ನ ಕೇಳಿದ್ರೆ, ಸಿ ಆಸ್ ಎ ಪ್ರೊಫೆಷನಲ್ ನಾನು ಕೇಳಿದ್ರೆ, ಪೊಲಿಟಿಕ್ಸ್ ಇಂದ ಆಚೆ ಬಂದು ಮಾತಾಡೋದಾದ್ರೆ, ಇದರಲ್ಲಿ ಯಾವ ಸಂವಿಧಾನದ ತಿದ್ದುಪಡಿನೂ ಬೇಕಾಗಿಲ್ಲ. ಬಿಕಾಸ್ ಸಂವಿಧಾನದಲ್ಲಿ ಆಲ್ರೆಡಿ ಇದೆ ಇಂಡಿಯಾ ದಟ್ ಈಸ್ ಭಾರತ್. ನೀವು ಅದನ್ನ ಯೂಸ್ ಮಾಡ್ಬೋದು ಪದ ಬಳಕೆ. ಇಲ್ಲಿ ಯಾರು ಅದನ್ನ ಭಾರತದ ಹೆಸರನ್ನ ರೀನೇಮ್ ಮಾಡ್ತಿಲ್ಲ, ಚೇಂಜ್ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಇದು ಆಲ್ರೆಡಿ ಬಳಸ್ಕೊಂಡ್ ಬರ್ತಾ ಇರೋದನ್ನ ಇಲ್ಲಿ ಬಳಸ್ಕೊಂಡ್ ಬರ್ತಾ ಇದೀವಿ. ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಯಾಕೆ ಕರಿಬಾರ್ದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಾನೆ ಯಾಕೆ ಕರಿಬೇಕು? ಯಾಕಂದ್ರೆ ಭಾರತ ಅಂತಾನೇ ಕರಿಬಹುದು, ಭಾರತ ನಿಮ್ ಸಂವಿಧಾನದಲ್ಲೇ ಇದೆ. ಹಾಗಾದ್ರೆ ನೀವು ಬಾಬಾ ಸಾಹೇಬ್ರು ಹೇಳ್ಕೊಟ್ಟಂತ ಸಂವಿಧಾನದ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ ಇವತ್ತು ಅನ್ನೋ ಪ್ರಶ್ನೆ ನಾವು ಐ ಇಂಡಿಯಾ ಕೇಳಬೇಕಾಗುತ್ತೆ. ಸಂವಿಧಾನ ಫಾಲೋ ಮಾಡ್ತಿರೋರು ನಾವು, ಕಾಂಗ್ರೆಸ್ನವ್ರ ತರ ನಾವು 46 ಸೆಕೆಂಡಲ್ಲಿ 76 ಸಂವಿಧಾನನ ತಿದ್ದುಪಡಿ ಮಾಡಿ ಜಾತ್ಯತೀತ ಪದ ಸೇರಿಸಿದ್ರಲ್ಲ ಎಮರ್ಜೆನ್ಸಿ ಟೈಮ್ನಲ್ಲಿ, ಎಮರ್ಜೆನ್ಸಿ ಲಿಫ್ಟ್ ಆಗೋದಕ್ಕಿಂತ ಮುಂಚೆ. ಆ ರೀತಿಯ ಕೆಲಸನ ನಮ್ಮ ಭಾರತೀಯ ಜನತಾ ಪಕ್ಷ ಯಾವತ್ತೂ ಮಾಡೋದಿಲ್ಲ. ಆಯ್ತಲ್ಲ, ತಿರ್ಗಾ ಪ್ರಶಾಂತ್ ನಾಥ್ ಅವರು ಊರುಗಳ ಹೆಸರಿನ ರೀನೇಮ್ ಬಗ್ಗೆ ಮಾತಾಡ್ರೆ, ಯಾರು ಪ್ರಶ್ನೆ ಮಾಡಿಲ್ಲ ಅಂತ. ಊರು ಬಿಡಿ, ರಾಜ್ಯಗಳ ಹೆಸರು ರೀನೇಮ್ ಆಗಲಿಲ್ವಾ? ಕೇರಳ ಮುಂಚೆ ಟ್ರಾವೆನ್ಕೂರ್ ಅಂತಿತ್ತು, ಕೇರಳ ಅಂತ ಮಾಡಿದ್ದ್ಯಾರು? ಇದೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ವಾ? ಹಾ, ತಿರ್ಗಾ ಮಡ್ರಾಸು, ಚೆನ್ನೈಪೋಥೆಟಿಕಲಿ ನಾ ಹೇಳ್ತಿರೋದು ಫಾರ್ ಆರ್ಗ್ಯುಮೆಂಟ್ಸ್ ತಗೊಂಡ್ರೆ ಗೊತ್ತಾಯ್ತಲ್ಲ. ಸೊ ಭಾರತ ಅನ್ನೋ ಪದ, ಇನ್ನೂ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ, ನಾವು ನೀವು ರೀಜನಲ್ ಏನ್ ಹೇಳ್ತಾರೆ ಪ್ರಾಂತ್ಯಗಳನ್ನ ತಗೊಳ್ಳಿ, ನೀವು ಅತಿ ಹೆಚ್ಚಾಗಿ ತೆಲುಗು ಆಗ್ಬೋದು, ತಮಿಳ್ ಆಗ್ಬೋದು, ಕನ್ನಡ ಆಗ್ಬೋದು, ಮಲಯಾಳಂ ಆಗ್ಬೋದು, ಹೆಚ್ಚಾಗಿ ನೀವು ಸರ್ಕಾರಿ ದಾಖಲೆಗಳಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಕಡೆ ಬಳಸೋ ಪದ ಭಾರತನೋ ಇಂಡಿಯಾನೋ? ನಿಮ್ಗೆ ಕನ್ನಡದಲ್ಲಿ ಬರೀಬೇಕಾದ್ರೆ ನಾವು ಭಾರತ ಅಂತ ಬರಿತೀವಿ, ತೆಲುಗುನಲ್ಲೂ ಭಾರತಲ್ಲೂ ಅಂತ ಬರೀತಾರೆ, ತಮಿಳ್ನಲ್ಲೂ ಭಾರತ ಅಂತಾನೆ ಬರೆಯೋದು, ಮಲಯಾಳಂಲ್ಲೂ ಭಾರತ ಅಂತಾನೆ ಬರೆಯೋದು. ಸೊ ಇದು ಹೊಸದಲ್ಲ, ಇದು ಸಂವಿಧಾನದಲ್ಲಿ ಆಲ್ರೆಡಿ ಇದೆ, ಸಂವಿಧಾನ ಪಾಲನೆ ಮಾಡ್ತಿರೋದಷ್ಟೇ ಇದು. ಇಲ್ಲಿ ಯಾವುದನ್ನು ಹೆಸರು ಬದಲಾವಣೆ ಅನ್ನೋದೆಲ್ಲ ಏನು ಇಲ್ವೇ ಇಲ್ಲ. ಇವ್ರಿಗೇನಾದ್ರೂ ಅದರಿಂದ ಭಯ ಬಂದು ಇವ್ರು ಅದನ್ನ ಅಪೋಸ್ ಮಾಡ್ತಿದಾರೆ ಅಂದ್ರೆ ಇವ್ರು ಸಂವಿಧಾನನ ಅಪೋಸ್ ಮಾಡ್ತಿದಾರಷ್ಟೇ, ಮತ್ತಿನ್ನೇನು ಇಲ್ಲ. ಬಂದೆ 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 ನಾಗರಾಜ್ ಆದ್ರೆ, ಅವ್ರಿಗೊಂದು ನಿಲುವಿದೆ, ಈ ವಸಾಹತು ಶಾಹಿ ನೆನಪುಗಳನ್ನು ಕಳಚಿಕೊಂಡು ಮೇಲೆ ಹೇಳಬೇಕು ಅಂತ, ಅದಕ್ಕೋಸ್ಕರ ಹಲವು ಬದಲಾವಣೆಗಳನ್ನು ಮಾಡ್ತಾರೆ. ಈಗ ರಾಷ್ಟ್ರೀಯ ಹಬ್ಬದ ನಂತರ ಬೀಟಿಂಗ್ ದ ರಿಟ್ರೀಟ್ನಲ್ಲಿ ಬ್ರಿಟಿಷ್ ಹಾಡುಗಳನ್ನು ನುಡಿಸಲಾಗ್ತಾ ಇತ್ತು, ಅದನ್ನು ತೆಗೆದು ಭಾರತೀಯ ಹಾಡುಗಳನ್ನು ನುಡಿಸೋಣ ಅಂತ. ಅದೊಂದು ಕ್ಯಾನೋಪಿ ಖಾಲಿ ಇತ್ತು, ಸುಭಾಷ್ ಚಂದ್ರ ಬೋಸರ ಪ್ರತಿಮೆ ನಿಲ್ಸೋಣ ಅಂತ. ಮುಂಚೆ ಬ್ರಿಟಿಷ್ ರಾಜನ ಪ್ರತಿಮೆ ಇತ್ತಲ್ಲಿ ಅದನ್ನು ತೆಗೆದು ಸುಭಾಷ್ ಚಂದ್ರ ಬೋಸರ ಪ್ರತಿಮೆ ನಿಲ್ಸೋಣ. ರಾಜಪಥ್ ಹೆಸರನ್ನು ಕರ್ತವ್ಯ ಪಥ ಅಂತ ಬದಲಿಸಿದ್ದಾಗಿರಬಹುದು. ಬ್ರಿಟಿಷರು ಏನು ಮಾಡಿದ್ರಲ್ಲ, ಅದರ ಏನು ಕರಾಳ ಛಾಯೆಯಿಂದ ನಾವು ಹೊರಗಡೆ ಬರಬೇಕು ಅನ್ನುವಂಥದ್ದು. ಬ್ರಿಟಿಷರು ಕಟ್ಟಿರೋ ಪಾರ್ಲಿಮೆಂಟ್ ಇತ್ತು, ಹಳೆಯದಾಗಿದೆ, ಈಗ ಭಾರತದ ಹೊಸ ಭಾರತದ ಹೊಸ ಪಾರ್ಲಿಮೆಂಟು ಅಂತ. ಅದರ ಭಾಗವಾಗಿ ಇದನ್ನು ಯಾಕೆ ನೋಡೋದಿಲ್ಲ, ಯಾಕೆ ಇದನ್ನು ಪೊಲಿಟಿಸೈಸ್ ಮಾಡ್ತಾ ಇದ್ದೀರಿ? ಮಾನ್ಯ ಅಜಿತ್ ಅವರು ಹೇಳಿದ ಆ ರೀತಿಯಂತಹ ಪೊಲಿಟಿಕಲ್ ಚಿಂತನೆ ಇರಲ್ಲ, ನೀವು ಪತ್ರಕರ್ತರು ಈ ರೀತಿ ಚಿಂತನೆ ಮಾಡ್ತಿರೋಂಥದ್ದು ನನಗೆ ಅದು ಸ್ವಾಗತ ಇರ್ತದೆ. ಪೊಲಿಟಿಕ್ಷನ್ ಪೊಲಿಟಿಕ್ಸ್ ಥರನೇ ಯೋಚನೆ ಮಾಡ್ತಾರೆ, ಪೊಲಿಟಿಕಲ್ ಅಜೆಂಡನೇ ಇರ್ತದೆ, ಇದು ತಿಳ್ಕೋಬೇಕಾಗ್ತದೆ. ಈಗ ಮಾತಾಡ್ತಾ ಪ್ರಶಾಂತ್ ಮಾತಾಡ್ತಾ ಹಲವಾರು ವಿಚಾರಗಳು ಹೇಳಿದ್ರು, ಟೈಮಿಂಗ್ ಬಗ್ಗೆ ಮಾತಾಡಿದರು, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಟೈಮಿಂಗ್ ವಿಚಾರ ಬಂದಾಗ. ಎರಡನೇದು ಭಾರತ ಅಂತ, ಈಗ ಅವ್ರು ಮಾತಾಡ್ತಾ ಆ ವಿಚಾರನೇ ಹೇಳೋಣ. ಆರ್ಟಿಕಲ್ ಒನ್ನಲ್ಲಿ ಇರ್ತಕ್ಕ 1949 ಸಂವಿಧಾನ ಕನ್ಸಿಡರ್ ಮಾಡಿದಾಗ ಆರ್ಟಿಕಲ್ ಒನ್ನಲ್ಲಿ ಭಾರತ ವಿಚಾರದ ಭಾರತದ ಹೆಸರು ಮತ್ತು ಪ್ರದೇಶ ಅಂತ ಹೇಳಿದಾಗ ಅದು ಭಾರತ ಅಂತಲೇ ಬರ್ತದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಸೇರ್ತಕ್ಕ ಎಲ್ಲ ರಾಜ್ಯಗಳಂದ್ರೆ ಬರ್ತದೆ, ಹೊಸದಾಗಿ ಏನು ಅವ್ರ ಇನ್ನೋವೇಷನ್ ಇಲ್ಲ. ನಾನು ಕೇಳ್ತಾ ಇರ್ತಕ್ಕಂಥದ್ದು BJP ಮಾಸ್ಟರ್ ಮೈಂಡು ಮತ್ತು ಇಡನ್ ಅಜೆಂಡ್ ಏನಿರ್ತದೆ, ಚುನಾವಣೆಗಳಲ್ಲಿ ಭಾವನಾತ್ಮಕ ವಿಚಾರಗಳ ಮೇಲೆ ಚುನಾವಣೆ ಮಾಡಬೇಕೇ ಹೊರತು ದೇಶದ ಸ್ಥಿತಿಗತಿಗಳ ಬಗ್ಗೆ ಚುನಾವಣೆ ಮಾಡಬಾರ್ದು ಅಂತಕ್ಕಂಥದ್ದು ಗೊತ್ತಿದೆ. ಅದು ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ವಿ. ಭಾರತ ಅಂದರೆ ನನಗೂ ಹೆಮ್ಮೆ, ನಾನು ಭಾರತೀಯ ಅಂತ ಹೇಳ್ತುಕೊಳ್ತೀನಿ, ಹೊಸದೇನಿಲ್ಲ ಅದರಲ್ಲಿ, ಯಾಕಂದರೆ ರಕ್ತಗತ ನಾನು ಭಾರತೀಯ ಅಂತ ಹೇಳ್ತೀನಿ. ಆದರೆ ನೀವು ಇದನ್ನು ಯಾಕೆ ಈಗ ಚುನಾವಣೆಗೆ ಹತ್ತಿರ ಬಂದಾಗ 8 ಮಾಡ್ತೀರಿ ಅಂತಕ್ಕಂಥದ್ದು, ಟೈಮಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಕಡೆ ನಾವು ಇಂಡಿಯಾ ಅಂತ ಇಟ್ಕೊಂಡಾಗ
ಅದರ ಅದನ್ನ ವಿಚಾರ ಬಂದಾಗ ಐ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಇಂಡಿಯಾ ಅಂದಾಗ ನಿಮ್ಗೆ ತಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವ್ರು ಇಂಡಿಯಾ ಅಂತ ಹೇಳ್ತಕ್ಕಂಥ ಕೊಲಿಷನ್ ಪಾರ್ಟೀಸ್ ಆರ್ ರೇಸಿಂಗ್ ದ ಫೇಲಿಯರ್ಸ್ ಆಫ್ ಯು. ಅದನ್ನು ನೀನು ಅಡ್ರೆಸ್ ಮಾಡೋಕ್ಕಿಂತ ಹೆಚ್ಚಾಗಿ ಇದನ್ನು ಏನಾದರೂ ಮಾಡಿ ವಿಚಾರ ಭಾವನಾತ್ಮಕ ವಿಚಾರಗಳು ನೀವು ನೋಡಿದಿರಿ. ಒಂದು ಚುನಾವಣೆ ಅಲ್ಲ ಎಲ್ಲ ಚುನಾವಣೆಯಲ್ಲೂ ಕೂಡ ಅವರು ಭಾವನಾತ್ಮಕ ವಿಚಾರಗಳ ಮೇಲೆ ಹೇಗೆ ಫೋಕಸ್ ಮಾಡ್ತಕ್ಕಂಥದ್ದು ನೋಡಿದ್ದೀವಿ. ನಾನು ಕೂಡ ರಾಮಭಕ್ತನೇ, ನಾನು ಕೂಡ ಹಿಂದೂನೇ. ಇವ್ರು ಮಾತಾಡ್ತಾ ಹೇಳ್ತಾ ಇದ್ರಲ್ಲ ಅಲ್ಲಿ ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಅವ್ರ ಪಡೆ, ನಾನು ಕೂಡ ಕಾಂಗ್ರೆಸ್ ಯಾದವರೇ, ನಾವು ಕೂಡ ಭಾರತೀಯರೇ ಅಂತ ಹೇಳ್ತೀವಿ, ಭಾರತನ ಅಂತ ಹೇಳ್ತೀವಿ. ನಮ್ಮ ಭಾರತ ಇರ್ತಕ್ಕಂಥ ಎಲ್ಲ ಭಾರತೀಯರು ಭಾರತೀಯರು ಅಂತ ಹೆಮ್ಮೆ ಅಂತ ಹೇಳ್ಕೊಳ್ತಕ್ಕಂಥದ್ದು. ಇವರಿಂದ ಪಾಠ ಕಲ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಇವರು ಹೆಸರು ಬದಲಾವಣೆ ಮಾಡಿದ ತಕ್ಷಣ ನಾನು ಇಷ್ಟು ದಿನ ಇಂಡಿಯನ್ ಬ್ರಿಟಿಷರಾಗಿದ್ದೆ ಈಗ ಭಾರತೀಯರು ಆಗ್ಬಿಡ್ತಂದನು ಇಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ಮುಲಾಯಂ ಸಿಂಗ್ ಯಾದವ್ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯನ್ನು ಮೋದಿ ಈಡೇರಿಸಿದ್ರು ಅಂತ ಅವರು. ಅದು ನೋಡಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ, ಅದು ಪ್ರಣಾಳಿಕೆ ಸುಳ್ಳ. ನಾನು ಪ್ರಣಾಳಿಕೆ ಇರಲಿಲ್ಲ ಅಂತ ಹೇಳಿಲ್ಲ ನಾನು. ಅವ್ರು ಮೆನ್ಷನ್ ಮಾಡಿ ಅಖಿಲೇಶ್ ಯಾದವ್ ಮುಲಾಯಂ ಸಿಂಗ್ ಯಾದವ್ ಹೇಳಿದ್ರು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಯಾದವ್ ಹೇಳ್ತಾ ಇದ್ದೀವಿ ನಾವು ಭಾರತೀಯರೇ. ಆ ಮ್ಯಾನಿಫೆಸ್ಟೋಲಿ ಇರ್ತಕ್ಕಂಥದ್ದು ಅದು ಅದನ್ನು ಅರ್ಥ ಅದೇ, ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 1 ಅಲ್ಲಿ ಇರ್ತಕ್ಕಂಥದ್ದು ಅದೇನೇ, ಇದು ಭಾರತವೇ ಅಂತ ಹೇಳ್ತೀನಿ. ಆದ್ರೆ ನೀವು ಯಾವ ಕಾರಣಕ್ಕೆ ಟೈಮಿಂಗಿನ ತಂದಿದಿರೋ, ಯಾವಾಗ ನಿಮ್ಮ ವಿರುದ್ಧ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ನಮ್ಮ ಕೋಲಿಷನ್ ಪಾರ್ಟ್ನರ್ಸ್ ಎಲ್ಲ ಇವತ್ತು ಅಪೋಸಿಷನ್ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಸೇರ್ಕೊಂಡು ಇಂಡಿಯಾ ಅಂತ ಮಾಡ್ಕೊಂಡು ಹೋಗ್ತೀವೋ ಅದು ನಿಮ್ಗೆ ಆಗ್ತಾ ಇಲ್ಲ. ನಿಜವಾಗ್ಲೂ ಬ್ರಿಟಿಷರ ಮೇಲೆ ಇರ್ತಕ್ಕಂತಹ ಅವ್ರ ಹೆಸರುಗಳ ತೆಗಿಬೇಕು, ಅವ್ರು ಇಟ್ಟಿದ್ದ ಯೂಸ್ ಮಾಡಬಾರ್ದು ಅಂತಕ್ಕಂತಹ ನಿಮ್ಮ ಆತ್ಮ ಒಂದು ಸಾಕ್ಷಿಯಿಂದ ಬಂದಂತ ಮಾತುಗಳಲ್ಲ, ಇವೆಲ್ಲ ಆತ್ಮವಂಚನೆ ಮಾತುಗಳು. ಪೊಲಿಟಿಕಲಿ ಬೇಕಾಗಿರ್ತಕ್ಕಂಥ ಭಾವನಾತ್ಮಕ ವಿಚಾರಗಳು ಒಂದು ವೇಳೆ ನಾವು ಅಪೋಸ್ ಮಾಡಿದ್ದೆ ಆದ್ರೆ ನೋಡಿ ಭಾರತದ ಹೆಸರಿಗೆ ವಿರೋಧ ಇದೆ ಅಂತ ಹೇಳಿ ಚುನಾವಣೆ ಸಬ್ಜೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಒಂದು ಬೇಜವಾಬ್ದಾರಿ ಹೇಳಿಕೆ ಅಂತ ಹೇಳ್ತಾ ಇದೀವಿ. ನಿಮ್ಮ ಆರ್ಗ್ಯುಮೆಂಟು ಹೆಸರು ಬದಲಾಯಿಸಿದ್ದು ಕರೆಕ್ಟ್, ಬಟ್ ಟೈಮಿಂಗ್ ತಪ್ಪು. ಬದಲಾಯಿಸಿದ್ದು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಆರ್ಟಿಕಲ್ 1 ಅಲ್ಲಿ ಭಾರತ ಅಂತ ನಾವು ಕರ್ಕೊಂಡಿರೋದು ಇವತ್ತು ಕೂಡ, ಅವತ್ತಿಂದಲೂ ಕೂಡ ಇಂಡಿಯಾ ಅಂತೇಳಿ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾತಾಡಕ್ಕೆ ಹೋದಾಗ ಕಮ್ಯುನಿಕೇಶನ್ ಮಾಡಿದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರೀತಾ ಇದ್ರು, ಪ್ರೆಸಿಡೆಂಟ್ ಆಫ್ ಭಾರತ ಅಂತ ಬರೀತಾರೆ ಈಗ. ಅದು ಹೊಸದೇನಿಲ್ಲ, ಇಟ್ಸ್ ನಾಟ್ ಇನೋವೇಷನ್ ಅಟ್ ಆಲ್. ಓಕೆ, ಕಡಿಸ್ಕೋಬೇಕಾಗಿಲ್ಲ. ಭಾರತೀಯರು ಭಾರತೀಯ ಅಂದ್ರೂ ಒಂದೇ, ಇಂಡಿಯನ್ ಅಂದ್ರೂ ಒಂದೇ. ಓಕೆ, ದೇರ್ ಇಸ್ ನೋ ಡಿಫರೆನ್ಸ್ ಅಟ್ ಆಲ್. ಆದರೆ ಅದ್ರ ವಿಚಾರಧಾರೆಗಳ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಯಾವ ಯಾವ ಜ್ವಲಂತ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇದೆಯೋ, ಕೋಮುವಾದ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರಗಳನ್ನ ಅಡ್ರೆಸ್ ಮಾಡಿದಿರಾ, ಅದ್ರ ಬಗ್ಗೆ ಒಂದು ಪರಿಕಲ್ಪನೆ ಇಲ್ದಿರಾ? ನೀವು ಕೇವಲ ಭಾವನಾತ್ಮಕ ಒಂದು ಚುನಾವಣೆಯಲ್ಲಿ ರಾಮನ ಯೂಸ್ ಮಾಡ್ತೀರಿ, ಇನ್ನೊಂದು ಚುನಾವಣೆಯಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ಇಂಡಿಯಾ ವರ್ಸಸ್ ಭಾರತ ಅಂತ ಮಾಡ್ಲಿಕ್ಕೆ ಹೊರಡ್ತೀರಿ, ಇನ್ನೊಂದು ವಿಚಾರದಲ್ಲಿ ಬಂದಾಗ ಭಾಷೆಯನ್ನು ಉಪಯೋಗಿಸ್ತೀರಿ. ಇವತ್ತು ಮಣಿಪುರದಲ್ಲಿ ಈ ಹರಿಯಾಣದಲ್ಲಿ ನಡೀತದ ವಿಚಾರಗಳಿಗೆ ನೀವು ಸಮಸ್ಯೆಯನ್ನು ಕಂಡುಹಿಡಲಿಕ್ಕೋಸ್ಕರ 5 ದಿನ ನೀವು ಏನಾದರೂ ಸೆಷನ್ ಮಾಡಿದ್ದಾದ್ರೆ ನಾವು ನಿಮ್ಗೆ ನಮಸ್ಕಾರ ಹೇಳ್ತಾ ಇದ್ದೀವಿ ಸ್ವಾಮಿ. ನೀವು ಈ ಥರ ವಿಚಾರಗಳು ಮಾಡ್ಲಿಕ್ಕೆ ಹೊರಟಿದ್ದೆ ಆದರೆ ಯಾವ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಆಮೇಲೆ ನಾನು ಆಕ್ಚುಲಿ. ಹರೀಶ್ ಅವರೇ, ಲೀಗಲ್ ಆಬ್ಲಿಗೇಷನ್ಸ್ ಏನೇನಿದೆ, ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ಸ್ ಏನೇನಿದೆ? ಇಂಡಿಯಾ ಟು ಭಾರತ್, ಈ ವಿಚಾರದಲ್ಲಿ ಈಗ ಇಬ್ಬರು ಮಾತನಾಡಿದ್ರು. ಮೊದಲನೇದಾಗಿ ಸುವರ್ಣ ವಾಹಿನಿಗೆ ನನ್ನನ್ನು ಈ ವಿಚಾರಧಾರೆ ಮಾತಾಡಲಿಕ್ಕೆ ಕರೆದಿದೆ, ನಿಮಗೆಲ್ಲರಿಗೂ ನಮಸ್ಕಾರ. ನಾನು ಇಂಗ್ಲೆಂಡು ವಸಾಹತು ಶಾಹಿ ಇರಬೇಕಾದಾಗ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ, ಏನು ಸಂವಿಧಾನ ರಚನೆ ಆಗಲಿಕ್ಕೆ ರಚಿತವಾದಂತಹ ಒಂದು ಸಮಿತಿ, ಸಂವಿಧಾನ ರಚನಾ ಸಮಿತಿ, ಸಮಿತಿ ಎಡೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅಲ್ಲ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅದು ಅಧ್ಯಕ್ಷ, ಕರಡು ಸಮಿತಿ ರಚನೆ ಮಾಡಲಿಕ್ಕೆ ಅಂಬೇಡ್ಕರ್ ಎಸ್ ಅವರ ನೇತೃತ್ವದಲ್ಲಿ ಸಮಿತಿ ತನ್ನ ಸಂವಿಧಾನದ ಕರಡನ್ನು ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಮೆಂಬರ್ಸು ಹೇಳಿದ್ರು, ಕೆಲವರು ಇಂಡಿಯಾ ಅಂತ ಇರಬೇಕು, ಕೆಲವರು ಭಾರತ ಅಂತ ಇರಬೇಕು. ಕನ್ಸಿಸ್ಟೆನ್ಸಿ ಇರಲಿಲ್ಲ ಇವರು. ಆಗ ಎಲ್ಲರನ್ನೂ ಓಲೈಕೆ ಮಾಡುವಂತಹ ಪರಿಸ್ಥಿತಿ ದೇಶದಲ್ಲಿ, ನೀನು ಬೇಕು ತಾನೂ ಬೇಕು ಅಂತ, ಇಂಡಿಯಾ ದಟ್ ಈಸ್ ಭಾರತ್ ಅಂತ. ಈಗ ಸ್ವಾಭಿಮಾನ ದೇಶ, ಸರ್ವ ಸ್ವತಂತ್ರ ದೇಶ, ನಿರ್ಭರ ಭಾರತ. ಹಾಗಾಗಿ ಇಂಡಿಯಾ ದಟ್ ಈಸ್ ಭಾರತ್ ಬೇಡ, ಭಾರತ ಅಂತಿದ್ರೇ ಒಳ್ಳೆಯದು. ಓಕೆ, ಇಂಡಿಯಾ ಭಾರತ ಅನ್ನೋದಕ್ಕಿಂತ ಯಾರೋ ಕಲೋನಿಯಲ್ನವರು ಅವ್ರಿಗೆ ಸ್ಪೆಲ್ಲಿಂಗ್ ಬರ್ತಿತ್ತೋ ಭಾರತ ಅನ್ನಲಿಕ್ಕೆ, ಹಿಂದೂಸ್ತಾನ ಅನ್ಲಿಕ್ಕೆ ಬರ್ತಿತ್ತೋ ಇಲ್ಲೋ ಗೊತ್ತಿರಲಿಲ್ಲ ಅವ್ರಿಗೆ. ಮಡಿಕೇರಿ ಅನ್ನಕ್ಕೆ ಬರಲಿಲ್ಲ, ಮರ್ಕೇರ ಅಂತ ಅಂದರು. ಅದಕ್ಕೋಸ್ಕರ ಬೇಡ ಕರ ಏನೋ ಬೆಂಗಳೂರು ಬೆಂಗಳೂರು ಅನ್ನಕ್ಕೆ ಬರ್ತೀರಿ ಅಂತ. ಬೆಂಗಳೂರು ಅಂದ್ರೆ ಇಂಡಿಯಾ ಅಲ್ಲಲ್ಲ, ಇಂಡಿಯಾ ದಟ್ ಈಸ್ ಭಾರತ್ ಅದರಲ್ಲಿ ಇದೆ ಆರ್ಟಿಕಲ್ 1 ಅಲ್ಲಿ ಹೇಳ್ದಾಗೆ.
ಆರ್ಟಿಕಲ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಿದೆ. ನನ್ನ ಪ್ರಕಾರ ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ದಿ ಯೂನಿಯನ್ ಆಫ್ ಸ್ಟೇಟ್ಸ್ ಆಗಬಾರ್ದು, ಭಾರತ್ ಶಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಆಗಬೇಕು. ಎಸ್, ಇದನ್ನು ನಾನು ಬಹಳ ವರ್ಷಗಳಿಂದ ನಾನು ಕಾಯ್ತಾ ಇದ್ದೆ. ಈ ಥರದ ಒಂದು ದೇಶಕ್ಕೆ ಹೆಸರನ್ನು ಯಾವಾಗ ಒಂದು ಆರ್ಟಿಕಲ್ 368 ಸಂವಿಧಾನಕ್ಕೆ ತಿದ್ದುಪಡಿ ತಂದು ಬರುತ್ತೆ ಅಂತ, ಇವತ್ತು ಅದು ಕನಸಾಗುವಂತಹ ನಿಟ್ಟಿನಲ್ಲಿ ಏನೋ ಈಗ 18 ಸ್ಪೆಷಲ್ ಪಾರ್ಲಿಮೆಂಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಸ್ಪೆಕ್ಯುಲೇಷನ್ಸ್ ಇದೆ. ನಮ್ಮನ್ನು ಕರೆದಿದ್ದೀರಿ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಭಾವನೆ. ಓಕೆ, ಯಾವಾಗ ನೋಡೋಣ, ಅದು ಅದಕ್ಕೋಸ್ಕರನೂ ಕರೆದಿದ್ದಾರೋ ಇನ್ನೇನಾದ್ರೂ ಕರೆದಿದ್ದಾರೋ. ಭಾರತವನ್ನು ಭಾರತೀಯರು ಭಾರತದೊಳಗೆ ಇದ್ಕೊಂಡು ಭಾರತ ಅಂತ ಕರೀತಾ ಇದ್ವಿ, ನಮ್ಮ ನಮ್ಮ ಭಾಷೆಗಳಲ್ಲಿ ಭಾರತ ಅಂತ ಕರೀತಾ ಇದ್ವಿ. ಇಂಗ್ಲೀಷ್ ಅಂತ ಬಂದಾಗ ಅಪ್ರಯತ್ನಪೂರ್ವಕವಾಗಿ ಇಂಡಿಯಾ ಅಂತ ಬರಿತಾ ಇದ್ವಿ, ಇಂಡಿಯಾ ಅಂತ ಓದ್ತಾ ಇದ್ವಿ, ಇಂಡಿಯಾ ಅಂತ ಕರಿತಾ ಇದ್ವಿ ಇಂಗ್ಲೀಷ್ ಅಂತ ಬಂದಾಗ. ಆದರೆ ಭಾರತದ ಗಡಿಯನ್ನು ದಾಟಿ ಆಚೆಗೆ ಹೋದರೆ ವಿಶೇಷವಾಗಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇದು ಇಂಡಿಯಾನೇ. ನೀವು ಪಾಕಿಸ್ತಾನಕ್ಕೆ ಹೋಗಿ ಭಾರತ ಅಂದರೆ ಅರ್ಥ ಆಗೋದಿಲ್ಲ, ಅವ್ರು ಹಿಂದೂಸ್ತಾನ್ ಅಂತ ಕರೀತಾರೆ, ಅಫ್ಘಾನಿಸ್ತಾನದವ್ರು ಹಿಂದೂಸ್ತಾನ್ ಅಂತ ಕರೀತಾರೆ. ಈ ಎರಡು ಮೂರು ದೇಶಗಳನ್ನು ಹೊರತುಪಡಿಸಿದ್ರೆ ಉಳಿದವ್ರು ಎಲ್ಲರೂ ಕರೆಯೋದು ಇಂಡಿಯಾ ಅಂತ. ಇಲ್ಲ, ಆರ್ ಅರಬ್ ಕಂಟ್ರೀಸು ಹಿಂದೂಸ್ತಾನ್ ಎಲ್ಲರೂ ಸಹ, ಅವರೆಲ್ಲ ಹಿಂದಿ ಉರ್ದು ಸೌಮ್ಯ ಇದೆಯಲ್ಲ ಭಾಷೆ, ಹಾಗಾಗಿ ಅವರೆಲ್ಲ ಹಿಂದೂಸ್ತಾನ್ ಅಂತದೆ. ಎಸ್, ಈಗ ಮ್ಯಾನ್ಮಾರ್ ಬರ್ಮಾ ಇತ್ತು, ಮ್ಯಾನ್ಮಾರ್ ಅನ್ನೋದು ಬರ್ಮಾ, ಬರ್ಮಾ ಅನ್ನೋದು ಮ್ಯಾನ್ಮಾರ್ ಆಯಿತು. ಬೇರೆ ಬೇರೆ ದೇಶಗಳು ಅವರವ್ರಿಗೆ ತಕ್ಕಂಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ಟೈಮಿಂಗ್ ಅಲ್ಲ, ಟೈಮಿಂಗ್ಸ್ ಅಂತ ಹೇಳ್ತಿದ್ದಾರೆ ಕೆಲವರಲ್ಲಿ, ಈ ಟೈಮ್ನಲ್ಲಿ ಬೇಕಿತ್ತ ಅಂತೇಳಿ. ಈ ಕಳೆದ 9 ನೋಟ್ ಬ್ಯಾನ್ ಆಗಿದೆ. ನಾನು ವಕೀಲನಾಗಿ ಹೇಳುವುದು, ನಾನು ರಾಜಕೀಯ ಪಕ್ಷದ ಮುಖಂಡ ಅಂತೂ ಅಲ್ಲಲ್ಲ. ಓಕೆ, ನೋಟ್ ಬ್ಯಾನ್ ಆಗಿದ್ದು ಯಾವುದೇ ಎಲೆಕ್ಷನ್ ಸಮಯದಲ್ಲಲ್ಲ, ಬೇರೆ ಬೇರೆ ಅಮೆಂಡ್ಮೆಂಟ್ಸ್ಗಳು ಬೇರೆ ಬೇರೆ ಕಾನೂನು, ಈಗ ಸಿವಿಲ್ ಪ್ರೊಸೀಜರ್ ಕೋಡ್ ಆಲ್ರೆಡಿ ಪುಸ್ತಕ ಬಂದಿದೆ, GST ಚೇಂಜ್ ಆಗಿದೆ, GST ಬಂತು ಚೇಂಜ್ ಆಗಿದೆ. ಎಲೆಕ್ಷನ್ನ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅಲ್ಲ ಅಂತ ನನ್ನ ಭಾವನೆ. ಈ ದೇಶದಲ್ಲಿ ನಿರ್ಭರ ಭಾರತ, ಸ್ವಾಭಿಮಾನಿ ಭಾರತ, ಈ ಭಾರತ ಭಾರತವಾಗೇ ಇರಬೇಕು, ಇಂಡಿಯಾ ಆಗಬಾರ್ದು. ಇನ್ನೂ ಎಷ್ಟು ವರ್ಷ ಅಮೃತ ಮಹೋತ್ಸವ ಕಾಲದಲ್ಲಿ ಈ ಥರದ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು, 140 ಭಾರತೀಯನು ಸಹ ಇದನ್ನು ಒಪ್ಪಬೇಕು. ಇದರ ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು, 140 ಜನನೂ ಇದನ್ನು ಸ್ವಾಗತ ಮಾಡಬೇಕು ಇವತ್ತಿನ. ಅದು G20 ಸಭೆ, ನಾವು ನಮ್ಮನ್ನು ಕರೆದುಕೊಳ್ಳುವುದು ಮತ್ತು ನಮ್ಮನ್ನು ಇತರರು ಕರೆಯುವುದರಲ್ಲಿ ವ್ಯತ್ಯಾಸ ಇತ್ತು ಭಾರತ ಮತ್ತು ಇಂಡಿಯಾ. ಅದು ಅನೇಕ ಸಂದರ್ಭಗಳಲ್ಲಿ ಉದಾಹರಣೆಯನ್ನು ಹೇಳಿದ್ವಿ, ಬೆಂಗಳೂರು ಬ್ಯಾಂಗ್ಳೂರ್ ಆಗಿತ್ತು. ಬೆಂಗಳೂರಿನ ಬಗ್ಗೆ ಯಾರು ಬರೆದ್ರೆ ಬ್ಯಾಂಗ್ಳೂರ್ ದಟ್ ಈಸ್ ಬೆಂಗಳೂರು ಅಂತ ಬರೀಬೇಕಾಗಿತ್ತೇನು, ಅಂದರೆ ಸಂವಿಧಾನದ ಮೊದಲನೇ ಆರ್ಟಿಕಲ್ನ ಲೆಕ್ಕಾಚಾರಕ್ಕೆ ಹೋದರೆ ಬ್ಯಾಂಗ್ಳೂರ್ ದಟ್ ಈಸ್ ಬೆಂಗಳೂರು ಅಂತ, ಮೈಸೂರು ದಟ್ ಈಸ್ ಮೈಸೂರು, ಕೂರ್ಗ್ ದಟ್ ಈಸ್ ಕೊಡಗು, ಹಿಂಗೆ ಬರಿಬೇಕಾದ ಸನ್ನಿವೇಶ ಇರ್ತಿತ್ತೇನೋ ಬರೆಯಬೇಕಾದ ಸಂದರ್ಭ ಬಂದಿದ್ದರೆ. ಈಗ ಅದು ಬದಲಾಗ್ತಾ ಇದೆ. ವಕೀಲರಾದ ದೀಪಕ್ ಶೆಟ್ಟಿ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ದೀಪಕ್ ಶೆಟ್ಟರೆ. ನಿಮ್ಮನ್ನು ಮಾತಾಡ್ಸೋದಕ್ಕಿಂತ ಮುಂಚೆ ಅನಂತನಾಯಕರದವ್ರದ್ದೊಂದು ಅಭಿಪ್ರಾಯ ತಗೊಳ್ತೀನಿ. ಏನು ರಿಯಾಕ್ಷನ್ ಏನು ಅನಂತನಾಯಕರ? ಭಾರತವನ್ನು ಭಾರತ ಇಂಡಿಯಾ ಅಂತಂದು ಹೇಳಿ ತಲಾತಲಾಂತರ ವರ್ಷಗಳಿಂದ ಕರಿತಾ ಬರ್ತಾ ಇದ್ದೀವಿ. ಅದು ಈಗಾಗಲೇ ಪ್ರಾಕ್ಟೀಸಲ್ಲಿದೆ. ಭಾರತದ ಸಂವಿಧಾನ ರಚನಾ ಸಭೆಯ 17 September 1949 ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕಾನ್ಸ್ಟಿಟ್ಯೂಷನಲ್ Article 1 ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ ನಾವು. ಆ ನಂತರದಲ್ಲಿ ಇನ್ನು ಸರ್ಕಾರದ ಸುತ್ತೋಲೆಗಳು, ಅಧಿಸೂಚನೆಗಳು ಏನು ಹೊರಟಿದ್ದಾವೆ, ಭಾರತ ಸರ್ಕಾರ ಅಂತಲೂ ಹೊರಟಿದ್ದಾವೆ, ಭಾರತ ಅನ್ನೋ ಶಬ್ದವನ್ನು ಕೂಡ ಎಲ್ಲ ಕಡೆ ಬಳಸಿದ್ದಾವೆ. ಮತ್ತು ನೀವು ಪಾಯಿಂಟ್ ಮಾಡಿದ ಹಾಗೆ ಹೊರದೇಶದವ್ರು ನಮ್ಮನ್ನು ಮಾತಾಡಬೇಕಾದ್ರೆ ಇದು ಇಂಡಿಯಾ ಅಂತಂದೇಳಿ ಗುರುತು ಮಾಡೋದು, ಅಥವಾ ನಾವು ಹೊರದೇಶಕ್ಕೆ ಹೋಗಿ ಕೂತ್ಕೊಂಡಾಗ ನಮ್ಮನ್ನು ಪರಿಚಯ ಮಾಡ್ಕೊಳ್ಬೇಕಾದ್ರೆ ನಾವು ಇಂಡಿಯನ್ಸ್ ಅಂತ ಹೇಳ್ಕೊಳ್ಳೋದು, ಇದು ರೂಢಿಗತವಾಗಿರುವಂತಹ ಒಂದು ಶಬ್ದವಾಗಿ ಬಳಕೆಯಲ್ಲಿದೆ. ಎರಡೂ ಶಬ್ದಗಳು ಕೂಡ ಇದರಿಂದ ಹಾಗಾಗಿ ಇದರಿಂದ ಈ ಇದೇನು ಈಗ ಹೊಸದಾಗಿ ನಾವು ಇದನ್ನು ಆವಿಷ್ಕಾರ ಮಾಡೋದು ಕೊಟ್ಟಿದ್ದೀವಿ, ಸಂಶೋಧನೆ ಮಾಡೋದು ಕೊಟ್ಟಿದ್ದೀವಿ, ಒಂದು ಕೊಡುಗೆ ಕೊಟ್ಟೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಏನು ಭಾವಿಸ್ಬೇಕಾಗಿಲ್ಲ. ಆದರೆ ಈಗ ಚರ್ಚೆ ಬಂದಿರೋದು ಏನಂದರೆ NDA ವಿರುದ್ಧವಾಗಿರುವಂಥ ಪಕ್ಷಗಳ ಕೂಟ ಎಲ್ಲ ಅದಕ್ಕೊಂದು ಇಂಡಿಯಾ ಅಂತಂದೇಳಿ ಅಲಿಯನ್ಸಿಗೆ ಹೆಸರಿಟ್ಕೊಂಡು ರಾಜಕಾರಣಕ್ಕೆ ಹೊರಟಿರೋದ್ರಿಂದ, ಪಾರ್ಲಿಮೆಂಟ್ ಎಲೆಕ್ಷನ್ ಎದುರುಗಡೆ ಇರೋದ್ರಿಂದ, ಯಾಕೋ ಒಂದು ಕಡೆ BJPಗೆ ಒಂದು ರೀತಿಯ ಇದು ಶುರುವಾಗಿರ್ಬೋದು, ಅದಕ್ಕೇನಾದರೂ ಭಯ ಇರ್ಬೋದೇನೋ, ಆ ಕಾರಣಕ್ಕಾಗಿ ಇಂಡಿಯಾ ಅನ್ನುವಂಥದ್ದನ್ನು ಇಡೀ ಇವ್ರು ಕನ್ಸಾಲಿಡೇಟ್ ಮಾಡ್ಕೊಳ್ಬಿಡ್ತಾರೆ. ಹಾಗಾಗಿ ನಾವು ಸ್ವಲ್ಪ ನಮ್ಮ ಇನ್ನೂ ನೇಟಿವಿಟಿ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಬೇಕಾಗೋ ರೀತಿಯ ಒಂದು ಸಣ್ಣ ಸರ್ಕಸ್ಸನ್ನು BJP ಮಾಡ್ತಾ ಇದೆ ಅಂತಂದೇಳಿ ಇದ್ರ ಮೇಲ್ನೋಟಕ್ಕೆ ಇದು ಅನಿಸುತ್ತೆ. ಆದರೆ ಅಲ್ಟಿಮೇಟ್ ನನಗೆ ಅನಿಸೋದು ಏನಂತಂದರೆ, ಈ ಹೆಸರು ಬದಲಾವಣೆ ಅಥವಾ ಈ ಹೆಸರಿನಿಂದ ಕರೆದ್ರ ತಕ್ಷಣವೇ ನಮಗೆ ಅಭಿವೃದ್ಧಿ ಪ್ರಗತಿ ನಾವು ಭಾರಿ ಚಲನೆ ಕಡೆ ಇದಾಗ್ಬಿಡ್ತೀವಿ ಅನ್ನೋದಕ್ಕಿಂತ ನಮ್ಮ ಯೋಜನೆಗಳು ನಮ್ಮ ಕಾರ್ಯಕ್ರಮಗಳು
ಅಭಿವೃದ್ಧಿಯ ಮುನ್ನೋಟವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ಬರೀ ಈ ಹೆಸರುಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಹಿಂದೆ ಯಾರೂ ಗೆಲ್ಲೋದಕ್ಕಾಗಿಲ್ಲ, ಮುಂದೇನು ಕೂಡ ಆ ಥರದ ಯಾರಾದರೂ ಅಂದ್ಕೊಂಡ್ರೆ ಅದು ಒಂದು ಭ್ರಮೆಯಲ್ಲ ಅಷ್ಟೇ ಆಗ್ತದೆ ಅಂತೇಳಿ ನನಗೆ ಅನಿಸುತ್ತೆ. ದೇ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್, ಅಭಿವೃದ್ಧಿಯ ಮಾರ್ಗ ಮತ್ತು ಹೆಸರು ಬದಲಾವಣೆ. ಅಲ್ಲ, ಒಂದಕ್ಕೊಂದು ತಾಳೆ ಹಾಕಬೇಕಾದದ್ದಲ್ಲ ಮೂಲತಃ. ಅಂದರೆ ಇಂಡಿಯಾ ಅನ್ನೋ ಹೆಸರಿಗೆ ನಮ್ಮ ಅಕ್ಸೆಪ್ಟೆನ್ಸ್ ಇಲ್ಲ ಅನ್ನುವ ರೀತಿಯಲ್ಲಿ ಬಿ ಜೆ ಪಿನೂ ಇತ್ತು, ಸಂಘ ಪರಿವಾರದ ಎಲ್ಲ ಸಂಘಟನೆಗಳು ತಮ್ಮ ಹೆಸರಿನಲ್ಲಿ, ತಮ್ಮ ಸಂಘಟನೆ ಹೆಸರಿನಲ್ಲಿ ಯಾವತ್ತೂ ಇಂಡಿಯಾ ಅನ್ನುವ ಶಬ್ದವನ್ನು ಅವರು ಬಳಸಲಿಲ್ಲ. ಬಿ ಜೆ ಪಿ, ನೀವು ಯಾವ ಭಾರತೀಯ ಜನತಾ ಪಕ್ಷ ಅದನ್ನು ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಭಾರತೀಯ ಜನತಾ ಪಕ್ಷ ಅಂತಲೇ ಕರಿಬೇಕು. ಹಾಗೆ ನೀವು ಸಂಘ ಪರಿವಾರದ ಇತರ ಸಂಘಟನೆಗಳು, ಎ ಬಿ ವಿ ಪಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತಲೇ ಕರಿಬೇಕು. ಅದನ್ನು ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಅಂದರೆ ಅವರು ಸೈದ್ಧಾಂತಿಕವಾಗಿ ಇಂಡಿಯಾ ಅನ್ನೋ ಹೆಸರಿಗೆ ಸಮ್ಮತಿ ಇರಲಿಲ್ಲ. ಭಾರತೀಯ ಮಜ್ದೂರ್ ಸಂಘ ಅಂತಾನೆ ಕರಿಬೇಕು. ಉಳಿದಿದ್ದೆಲ್ಲ ಅವರ ಪರಿವಾರದ ಇತರ ಯಾವ ಸಂಘಟನೆಗಳ ಹೆಸರುಗಳನ್ನು ತಗೊಂಡ್ರು ಕೂಡ ಅವ್ರಿಗೆ ಅಕ್ಸೆಪ್ಟೆನ್ಸ್ ಇರಲಿಲ್ಲ, ಆ ಹೆಸರು ಅಕ್ಸೆಪ್ಟೆನ್ಸ್ ಇರಲಿಲ್ಲ, ಸಿದ್ಧಾಂತದ ಪ್ರಕಾರ ಚೇಂಜ್ ಮಾಡಿದ್ದಾರೆ ಅಂತ. ಈ ನೀವು ಹೇಳಿದ ಹಾಗೆ ಅದು ನಿಜ ಇದೆ. ಭಾರತ ಅನ್ನೋ ಶಬ್ದವನ್ನು ಬರೀ ಬಲಪಂಥೀಯ ಸಂಘಟನೆಗಳಷ್ಟೇ ಹೆಸರು ಬಳಸ್ಕೊಂಡ್ರೆ ಈಗ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂತ ಇದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅದು. ಅಲ್ಲ, ಟ್ರಾನ್ಸ್ಲೇಟ್ ಮಾಡಿದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಗ್ಲಿಷ್ ಎನ್ಎಸ್ಸಿಐ ನ ಲಾಂಗ್ ಫಾರ್ಮ್ ಬರುತ್ತೆ. ಭಾರತೀಯ ಕಾಂಗ್ರೆಸ್ ಅಂತ ಹೇಳಿ ಇದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ ಭಾರತ ಅನ್ನೋ ಶಬ್ದವನ್ನ ಹಿಂದಿನಿಂದ ಅದು ಬರೀ ಬಿಜೆಪಿ ಅವರು ಸಂಘ ಪರಿದವರು ಮಾತ್ರ ಬಳಸಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಬಳಸ್ತಾ ಬಂದಿದ್ದಾರೆ, ಅವ್ರಿಗೆ ಅದನ್ನ ಇಡೀ ಶಬ್ದವನ್ನು ಅವ್ರು ಬಳಸಿದ್ದಾರೆ. ಅವು ಆತರ ಗುತ್ತಿಗೆ ಕೊಡೋದಕ್ಕಾಗಲ್ಲ. ಒಂದು ಇಂಡಿಯಾ ಅನ್ನುವ ಶಬ್ದಕ್ಕೆ ಅವ್ರದೊಂದು ಸೈದ್ಧಾಂತಿಕ ಅಸಹನೆ ಇಲ್ಲ, ಅದು ಅವ್ರಿಗೆ ಅಸಹನೆ ಇತ್ತು ಅಂತ ಹೇಳಿ ನನಗೇನು ಅನಿಸಲ್ಲ. ಪಾಪ ಅವರು ಕೂಡ ಇಂಡಿಯಾ ಅನ್ನೋ ಶಬ್ದವನ್ನ ದೊಡ್ಡ ಪ್ರಮಾಣದಲ್ಲಿ ಬಳಸಿದ್ದಾರೆ, ಭಾರತವನ್ನೋ ಶಬ್ದವನ್ನ ಬೇರೆಯವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಳಸಿದ್ದಾರೆ. ಹಂಗಾಗಿ ಇಂಡಿಯಾ ಅನ್ನೋದನ್ನ ಯಾರು ಬಳಸಿದ್ದಾರೆ, ಯಾರು ಬಳಸಿಲ್ಲ, ನಾವು ಹೆಚ್ಚು ಬಳಸಿದೀವಿ ಅಂತ ಹೇಳಿ ಕ್ಲೈಮ್ ಮಾಡೋದಕ್ಕಾಗಲ್ಲ. ಎಲ್ಲರೂ ಸಮಾನಾಂತರವಾಗಿ ಬಳಸಿದ್ದಾರೆ. ಯಾಕಂದ್ರೆ ಭಾರತದ ದಾಖಲೆಗಳಲ್ಲಿ, ಸುತ್ತೋಲೆಗಳಲ್ಲಿ, ಗೆಜೆಟ್ಗಳಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಭಾರತ ಇಂಡಿಯಾ ಭಾರತ ಇಂಡಿಯಾ ಭಾರತ ಇಂಡಿಯಾ ಅನ್ನೋದು ಮತ್ತೆ ಮತ್ತೆ ಅದು ರಿಪೀಟ್ ಆಗಿರೋದ್ರಿಂದ ಅದನ್ನು ನಾವು ಸೆಲೆಬ್ರೇಟ್ ಮಾಡಿ ಈಗ ನಮ್ಮ ದಲಿತ ಸಂಘಟನೆಗಳು ಜೈ ಭೀಮ್ ಜೈ ಭಾರತ್ ಅಂತ ಸ್ಲೋಗನ್ಗೆ ಹೋಗ್ತಾರೆ. ಅವರ ಇನ್ಕ್ಲಾಬ್ಸಿಂದ ಬಾದ್ ಜೈ ಭೀಮ್, ಇದೆಲ್ಲವೂ ಕೂಡ ಈ ನೆಲದ ಒಳಗಡೆ ಅದು ಶಬ್ದ ಬಂದಿರೋದ್ರಿಂದ ಈಗ ಒಂದು ಇನ್ವಿಟೇಷನ್ ಚೇಂಜ್ ಆಗಿದ್ದಕ್ಕೆ ಇನ್ವಿಟೇಷನ್ ಚೇಂಜ್ ಆಗಿದ್ದಕ್ಕೆ ಡಿಬೇಟ್ ಮಾಡ್ತಾ ಇದ್ವಿ. ಒಟ್ಟಾರೆ ಇನ್ನು ಮುಂದೆ ಇಂಡಿಯಾನ ಇಂಡಿಯಾ ಅಂತ ಕರಿಬೇಡಿ, ಭಾರತ ಅಂತ ಮಾತ್ರ ಕರಿಬೇಕು ಅನ್ನುವ ನಿಯಮವನ್ನೇನಾದ್ರು ತಂದ್ರೆ ನಿಮ್ದು ಬೆಂಬಲ ಇರಲಿಲ್ಲ. ಈಗಾಗಲೇ ಇಂಡಿಯಾ ಅಂತಲೂ ಕರೀತಾ ಇದ್ದಾರೆ, ಭಾರತ ಅನ್ನೋದನ್ನ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಕೂತ್ಕೊಂಡಾಗ ಮುಂದೆ ಇಂಡಿಯಾ ಅಂತ ಹಾಕಿರ್ತಾರೆ, ಇನ್ಮೇಲೆ ಬಿ ಹೆಚ್ ಎ ಆರ್ ಎ ಟಿ ಭಾರತ್ ಅಂತಾನೆ ಹಾಕ್ಲಿ. ಸಮಸ್ಯೆ ಏನಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಇನ್ ಮುಂದೆ ರಿಸರ್ವ್ ಬ್ಯಾಂಕ್ ಆಫ್ ಭಾರತ ಆಗುತ್ತೆ. ಇದಕ್ಕೆ ಹೆಸರುಗಳನ್ನ ಬದಲಾವಣೆ ಮಾಡೋದ್ರಿಂದ ಯಾರೇ ಒಂದು ಬೋರ್ಡಿನ ಪೇಂಟ್ ಖರ್ಚಾಗಬಹುದಷ್ಟೇ, ಅದರಿಂದ ಏನ್ ಲಾಸ್ ಏನಾಗಲ್ಲ. ಅದರಿಂದ ಇದು ಅದೇ ದೇಶಕ್ಕೆ ವಿರುದ್ಧವಾಗಿರೋ ಶಬ್ದನ ನಾವೆಲ್ಲರೂ ಬಳಕೆ ಬಳಸಿದ್ರೆ ಪ್ರಶ್ನೆ ಏನಿಲ್ಲ. ಬಿಜೆಪಿ ಮಾಡೋದು ಹೊರಟಿರೋ ಹೆಸರು ಬದಲಿಸುವ ಬೋರ್ಡಿನ ಖರ್ಚಾಗಬಹುದಷ್ಟೇ ಅನ್ನುವುದನ್ನ ನಾನು ತಾತ್ವಿಕವಾಗಿ ಅದನ್ನು ಈಗಾಗಲೇ ಬಳಸ್ತಾ ಇದ್ದಾರೆ. ತಾತ್ವಿಕವಾಗಿ ನಾನು ಹೇಳ್ಕೊಳ್ಳೋದಿಲ್ಲ, ಈಗ ನಾನು ಭಾರತೀಯ ಅಂತ ಹೇಳ್ಕೊಳ್ತೀನಿ, ನೀವು ಭಾರತೀಯರು ಅಂತ ಹೇಳ್ಕೊಳ್ತೀನಿ. ನಾವು ಬಳಸ್ತಾ ಇದ್ದೀನಿ, ಬಳಸ್ತಾ ಇರೋದನ್ನ ಎಲ್ಲ ಒಂದು ಬೋರ್ಡ್ ಹಾಕೋದ್ರಿಂದ ಲಾಸ್ ಏನಾಗಲ್ಲ. ಅದರಿಂದ ನಮ್ಗೇನು ಕಪ್ಪು ಚುಕ್ಕೆ ಅನ್ನೋದು ಅದು ಪ್ರಶ್ನೆ ಇಲ್ಲ. ಆದ್ರೆ ಈಗ ಬಿಜೆಪಿ ಸಂಬಂಧಿಸಿದ ಪ್ರಶ್ನೆಯನ್ನ ದೀಪಕ್ ಶೆಟ್ಟರ್ ಕೇಳ್ತಾ ಇದ್ದೀನಿ. ಶೆಟ್ರೆ, ಈಗ ಇನ್ವಿಟೇಷನ್ ಚೇಂಜ್ ಆದ ತಕ್ಷಣ ಇನ್ಮೇಲೆ ಇಂಡಿಯಾ ಅಂತ ಕರೆಯೋಂಗಿಲ್ಲ, ಭಾರತ ಅಂತ ಕರಿಬೇಕು ಅಂತ ಮಾಡಕ್ಕಂತೂ ಆಗೋದಿಲ್ಲ. ಆಗೋದಿಲ್ಲ, ಆಗದಿಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಒಂದು. ಎರಡನೇದಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಗಿದೆ ಅಂತಂದ್ರೆ, ಫಸ್ಟ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಿದೆ, ಆರ್ಟಿಕಲ್ 1 ಇಂಡಿಯಾ ದಟ್ ಈಸ್ ಭಾರತ್ ಅಂತಿದೆ. ಹೌದು. ಸೊ ಹೆಸರು ಚೇಂಜ್ ಆಗೋದ್ರಿಂದ ಏನಾಗುತ್ತೆ? ಹೆಸರು ಚೇಂಜ್ ಆಗೋದ್ರಿಂದ ಸಂವಿಧಾನದ ಆಶಯಗಳು ಚೇಂಜ್ ಆಗುತ್ತಾ? ಈಗ ಪ್ರಿಯಾಂಬಲ್ನಲ್ಲಿ ಚೇಂಜ್ ಮಾಡಿರೋದ್ರಿಂದ ಸಂವಿಧಾನದ ಆಶಯಗಳೇನು ಚೇಂಜ್ ಆಗಲ್ಲ? ಆಗಲ್ಲ. ಬೇಸಿಕ್ ಸ್ಟ್ರಕ್ಚರ್ ಏನು ಚೇಂಜ್ ಆಗಲ್ಲ? ಏನಾಗುತ್ತೆ? ಹೆಸರು ಚೇಂಜ್ ಆಗುತ್ತೆ. ಸಂವಿಧಾನ ಎರಡು ಲ್ಯಾಂಗ್ವೇಜಲ್ಲಿದೆ, ಒಂದು ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಅದೇ ಇದನ್ನು ಹಿಂದಿಯಲ್ಲಿ ಭಾರತ್ ಸಂವಿಧಾನ ಅಂತ ಕರೀತಾರೆ. ಹೌದು. ಇವತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದ್ದದನ್ನು ಅಮೆಂಡ್ಮೆಂಟ್ ಬಿಲ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತಾ ಅಂತ ಮಾಡಿದ್ದಾರೆ. ಸೊ ಒಂದು ಹೆಸರನ್ನ ನಾವು ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ? ಒಂದು ಹೆಸರನ್ನು ಚೇಂಜ್ ಮಾಡೋದ್ರಿಂದ ಸಂವಿಧಾನದ ಆಶಯಗಳಿಗೆ ಏನು ಧಕ್ಕೆ ಇಲ್ಲ? ಅಮೆಂಡ್ಮೆಂಟ್ ಪಾಸಿಬಲೇ ಇಲ್ವಾ? ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ತೆಗೆಯೋದು ಹಾಕೋದು ಸಾಧ್ಯನೇ ಇಲ್ವಾ? ಹಾಗಾದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಸೆಕ್ಯುಲರ್ ಆ್ಯಂಡ್ ಸೋಷಿಯಲಿಸ್ಟ್ ಅಂತ ಎರಡನ್ನು ಆ್ಯಡ್ ಮಾಡಿದರು. ನೀವು ಸೇರಿಸ್ಬೋದು ಅಂತಂದರೆ ಹೆಸರಿನ ಬದಲಾವಣೆಯನ್ನು ಮಾಡ್ಬೋದು ಅಂತಾಯ್ತು. ವೆನ್ ಪಾರ್ಲಿಮೆಂಟ್ ವಾಸ್ ಅಂಡರ್ ಸಸ್ಪೆನ್ಷನ್ ಇಟ್. ಹೌದು. ಆಮೇಲೆ ಎರಡನೇದಾಗಿ ಹೇಳ್ತೀನಿ,
ಭಾರತ ಅನ್ನೋದು ಇಂಡಿಯಾ ಅನ್ನೋದು ಏನು ಡಿಫ್ರೆನ್ಸು? ಭಾರತ ಅನ್ನೋದಕ್ಕಿಂತನೂ ಒಂದು ಇಂಗ್ಲೀಷು ಇಂಡಿಯಾ ಅಂತ ಕರೆದ್ರು. ಭಾರತ ಅನ್ನೋದು ಭಾರತ ಅಥವಾ ಹಿಂದೂಸ್ತಾನ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ರು. ಇದು ಸಾಂಸ್ಕೃತಿಕವಾಗಿ ಈ ದೇಶನ ಭಾರತ ಅಂತ ಸುಮಾರು ಪುರಾಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಗ್ರಂಥಗಳಲ್ಲಿ ಭಾರತ ಅಂತ ಉಲ್ಲೇಖ ಇದೆ. ಯಾಕೆ ಇದು ಅಸ್ಮಿತೆಯ ಪ್ರಶ್ನೆ ಬರುತ್ತೆ ಅಂತಂದರೆ, ಇವಾಗ ಒಬ್ಬ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ಅವರಿಗೊಂದು ಹೆಸರು ಇರ್ತಾರೆ. ಹೆಸರಿಟ್ಟು ಕೂಡಲೇ ಅವರು ಅಮೇರಿಕಕ್ಕೆ ಹೋದರೆ, ನೀವು ಇಂಗ್ಲೆಂಡಿಗೆ ಹೋದರೆ ಹೆಸರು ಬದಲಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಬಸವರಾಜ ಅಂತಲೇ ಇಟ್ಟಿದ್ದಾರೆ. ನೀವು ಅಮೇರಿಕಕ್ಕೆ ಹೋದ ಕೂಡಲೇ ನಿಮ್ಮದು ಹೆಸರನ್ನು ಬುಲ್ಕಿಂಗ್ ಅಂತ ಮಾಡಲಿಕ್ಕೆ ಆಗಲ್ಲಲ್ವಾ? ನಿಮ್ಮ ಹೆಸರು ಇರೋದು ಬಸವರಾಜ, ಬಸವರಾಜನೇ. ಸೊ ಭಾರತ ಭಾರತನೇ. ನೀವು ಯಾವುದೇ ದೇಶಕ್ಕೋಗಿ ಭಾರತವು ಭಾರತವಾಗಿಯೇ ಇರಬೇಕು. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ಹುಟ್ಟಿದಾಗಿಂದ ಭಾರತ ಅಂತ ಕರೆಯಲ್ಪಟ್ಟರೆ, ಒಂದು ಹುಡುಗ ಓದುವಾಗ ಆಲೋಚನೆ ಮಾಡ್ತಾನೆ, ಈ ನಮ್ಮ ದೇಶನ ಭಾರತ ಅಂತ ಏನಕ್ಕೆ ಕರೀತಾರೆ? ಅದಕ್ಕೊಂದು ರಿಸರ್ಚ್ ಮಾಡ್ಕೊಂಡು ಹೋಗ್ತಾರೆ ಪ್ರತಿಯೊಂದನ್ನು. ಈ ದೇಶ ಇಂಡಿಯಾ ಯಾರು ಕಳೆದ್ರು? ಬ್ರಿಟಿಷ್ ಕಳೆದ್ರು. ಅಲ್ಲಿಗೆ ಹೋಗಿ ಒಂದು ರಿಸರ್ಚ್ ನಿಲ್ಲುತ್ತೆ. ಇದು ಯಾಕೆ ಭಾರತ ಅಂತ ಬಂತಂತ ಹೇಳ್ತೀರಾ ಜನಗಳಿಗೆ? ಅಲ್ಲ, ಭಾರತ ಭಾರತದಲ್ಲಿ ಕೆಲವೊಂದು ತುಂಬ ವರ್ಷನ್ಸ್ಗಳಿದ್ದಾವೆ. ಭರತರಾಜನು ಆಳಿದ, ಶಕುಂತಲೆ ಮಗ. ಅದರ ನಂತರ ಭಾರತ ಬಂತು. ವಿಷ್ಣು ಪುರಾಣದಲ್ಲಿ ಶ್ಲೋಕ ಬರುತ್ತೆ, ಅದೇ ಭರತರಂ ಯತ್ ಸಮುದ್ರಸ್ಯ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ ಹಿ ಅಂತ. ಅಂದರೆ ದಕ್ಷಿಣದಲ್ಲಿ ಸಮುದ್ರ, ಉತ್ತರಕ್ಕೆ ಹಿಮಾಲಯ ಇರುವ, ಹಿಮಾಲಯದ ಪರ್ವತ ಇರುವ ಭಾಗ ಭಾರತ, ಅದರಲ್ಲಿರುವವರು ಭಾರತೀಯರು ಅಂತ ವಿಷ್ಣು ಪುರಾಣದಲ್ಲಿ ಬರುವಂಥ ಒಂದು ಶ್ಲೋಕ. ಎಸ್, ಇವಾಗ ಹೀಗೆ ಈಗ ಭಾರತ ಅನ್ನೋದಕ್ಕೆ ಹುಡುಕ್ಲಿಕ್ಕೆ ಅಂತ ತುಂಬ ಜನ ಹೋಗ್ತಾರೆ. ಯಾರಿಗೆ ಈ ಹೆಸರು ಬಂತು ಅಂತ? ಇಂಡಿಯಾ ಅಂದರೆ ನೀವು ಹೋಗಿ ಅಟ್ಲೀಸ್ಟ್ ನೀವು ಬ್ರಿಟಿಷ್ ಟೈಮಿಗೆ ಹೋಗಿ ನಿಂತು ಬಿಡ್ತೀರಾ. ಅದಕ್ಕಿಂತ ಹಿಂದೆ ಹೋದರೆ ಇಂಡಿಯಾದ ಹೆಸರು ಇಲ್ಲ. ಅದಕ್ಕಿಂತ ಹಿಂದಿನವ್ರು ಏನು ಕಳಿಸ್ತಿದ್ರು? ಹಿಂದೂಸ್ತಾನ ಅಂತ ಕರಿತಿದ್ರು. ನಾನಿವಾಗ ಒಂದು ಪ್ರಶ್ನೆ ಇಡ್ತಾ ಇದ್ದೀನಿ ನಿಮಗೆ. ಭಾರತನೂ ಅಪತ್ಯ ಆದರೆ ನಿಮಗೆ ಇದು ಅಲ್ಲ, ಇಂಡಿಯಾ ಇಂಡಿಯಾ ಅನ್ನೋದರ ಬದಲು ಭಾರತ ಅನ್ನೋ ಕರೆಯೋದು ಒಂದು ಕಾಂಟ್ರವರ್ಸಿಯಲ್ ಹೇಳೋದು. ನಾಗರಾಜ್ ಯಾದವ್ ಅವ್ರು ಒಪ್ಕೊಂಡ್ರಿ ಇಲ್ಲಿ ಕುತ್ಕೊಂಡು, ನಮ್ಗೇನು ಅಭ್ಯಂತರ ಇಲ್ಲ ಅಂತ. ಬಟ್ ನೀವು ಮುಲಾಯಂ ಸಿಂಗ್ ಯಾದವ್ ಪ್ರಣಾಳಿಕೆಯಲ್ಲಿ ಇತ್ತು ಅನ್ನೋದನ್ನ ತಗೊಂಡ್ರೆ ಒಪ್ಕೊಳ್ಳೋದು ಇನ್ನೇನು? ಅಲ್ಲ ಅಲ್ಲ, ನಾನು ಹೇಳೋದು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಇವತ್ತು ಜೈರಾಮ್ ರಮೇಶ್ ಏನ್ ಟ್ವೀಟ್ ಮಾಡಿದ್ದಾರೆ ಈಗ ಒಂದ್ ನಿಮಿಷ ತಿರ್ಗಾ. ಆಮೇಲೆ ಸುಪ್ರೀತಾ ಶಿನಾತೆ ಏನ್ ಹೇಳಿದ್ದಾರೆ, ತಿರ್ಗಾ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ. ಅವ್ರು ಹೇಳೋ ಸ್ಟೇಟ್ಮೆಂಟ್ ಇವರೇಳ ಸ್ಟೇಟ್ಮೆಂಟ್ ಕಾಂಟ್ರಾಡಕ್ಟ್ರಿ. ಏನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಏನು ಅವರು ಅದೇ ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್? ಮುಗಿಸ್ಬಿಡ್ತೀನಿ. ಇದನ್ನ ದೊಡ್ಡದ್ ಮಾಡಿದ್ದಾರೆ ಯಾರು ಅವರೇ ತಾನೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಕುವೆಂಪು ಹೇಳಿದ್ರು ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದ್ರು. ಹಾಗಾದ್ರೆ ಇವ್ರು ಕುವೆಂಪು ಆಶಯಗಳ ವಿರುದ್ಧ ಮಾತಾಡ್ತೀರಾ? ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ? ಭಾರತ ಮತ್ತು ಇಂಡಿಯಾ ನೀವು ಆರ್ಗ್ಯುಮೆಂಟ್ ಮಾಡೋದ್ ಕೇಳಿದ್ರೆ ಪರಸ್ಪರ ವಿರುದ್ಧಾರ್ಥಕ ಶಬ್ದಗಳು ಅನ್ನೋ ತರ ವಿರುದ್ಧಾರ್ಥಕ ಶಬ್ದಗಳಲ್ಲ. ಒಂದೇ ನಿಮಿಷ, ಒಂದೇ ನಿಮಿಷ, ಹೌದು ಕುವೆಂಪು ಅವರು ಜೈ ಭಾರತ ಜನನೀಯ ತನುಜಾತೆ ಅಂತಾನೆ ಬರೆದ್ರು. ಅದು ಭಾರತದ ಬದಲು ಇಂಡಿಯಾ ಅನ್ನುವ ಶಬ್ದವನ್ನು ಅವರು ಬಳಸಿದ್ರೆ ಅರ್ಥ ಬದಲಾಗ್ತಿತ್ತ? ಇಲ್ಲ, ವ್ಯಾಪ್ತಿ ಬದಲಾಗ್ತಿತ್ತು, ವ್ಯಾಪ್ತಿ ಬದಲಾಗ್ತಿತ್ತು. ಒಂದೇ ನಿಮಿಷ ಆರ್ಗ್ಯುಮೆಂಟ್ಗಳನ್ನು ಮಾಡುವಾಗ ಈ ಭಾರತ ಮತ್ತು ಇಂಡಿಯಾ ಪರಸ್ಪರ ವಿರುದ್ಧಾರ್ಥಕ ಶಬ್ದಗಳು ಅನ್ನುವ ರೀತಿಯಲ್ಲಿ ಬೇಡ. ಇಂಡಿಯಾ ಅನ್ನುವ ಹೆಸರು ನಮಗೆ ವಸಾಹತುಶಾಹಿ ದಬ್ಬಾಳಿಕೆಯ ನೆನಪುಗಳನ್ನು ತಂದುಕೊಡುತ್ತೆ. ಎಕ್ಸಾಕ್ಟ್ಲಿ, ಬೇಕೋ ಬೇಡವೋ ಆ ನೆನಪುಗಳನ್ನು ತಂದುಕೊಡುತ್ತೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳಾಗಿರುವ ಸಂದರ್ಭದಲ್ಲಿ ಈಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ನಾನು ಪಕ್ಷ, ನಾಯಕ, ಪ್ರಧಾನಿ ಅದು ಯಾವುದನ್ನು ಹೇಳೋದಿಲ್ಲ. ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ. 75 ವರ್ಷದಲ್ಲಿ ದೇಶ ಎಲ್ಲಿಂದ ಎಲ್ಲಿಗೆ ಬಂದಿದೆಯೋ ಅದಕ್ಕೆಲ್ಲರದು ಕಾಂಟ್ರಿಬ್ಯೂಷನ್ ಇದೆ. ನಾವು ಒಂದು ಆತ್ಮನಿರ್ಭರ ಸ್ಥಿತಿಗೆ ಬಂದು ನಿಂತಹ ಸಂದರ್ಭದಲ್ಲಿ 75 ವರ್ಷಗಳ ಹಿಂದೆ 200 ವರ್ಷಗಳ ಕಾಲ ನಮ್ಮನ್ನು ಆಳಿದಂಥವರು ನಮ್ಮ ಮೇಲೆ ಹೇರಿ ಹೋಗಿದ್ದನ್ನು ಒಂದೊಂದಾಗಿ ಕಳಚಿಕೊಳ್ಳುವ ಪ್ರಕ್ರಿಯೆ ಶುರುವಾಗಿದೆ. ಕಳಚಿಕೊಳ್ಳುವ ಪ್ರಕ್ರಿಯೆ ನೀವು 1886 ಬರೆದುಕೊಟ್ಟರು IPC ನಮಗೆ ಬೇಡಪ್ಪ, ಈಗ ನಾವು ನಮ್ದು ಮಾಡ್ಕೋತೀವಿ. ಅವಾಗ ನಿಮ್ಮ ಅನುಕೂಲಕ್ಕೆ ನೀವೇನೋ ಮಾಡಿದ್ರಿ, ಅದನ್ನು ನಾವು ಸರಿನೋ ತಪ್ಪೋ ಸ್ವಾತಂತ್ರ್ಯ ಸಿಕ್ಕ 75 ವರ್ಷವಾದ ಮೇಲೂ ಪಾಲಿಸ್ಕೊಂಡು ಬಂದಿದ್ದೀವಿ, ಈಗ ಬೇಡ. ನಿಮ್ಮದು CRPC ನಮಗೆ ಬೇಡ.
ನಾವು ಮಾಡ್ಕೋತೀವಿ. ಅಲ್ಲೊಬ್ಬ ಬ್ರಿಟಿಷ್ ರಾಜನ ಮೂರ್ತಿ ಇತ್ತು, ಅದನ್ನು ತೆಗೆದುಹಾಕಿ ಖಾಲಿ ಕ್ಯಾನೋಪಿ ನಿಲ್ಲಿಸಿದ್ರು, ನಮ್ಮ ಸುಭಾಷ್ ಚಂದ್ರ ಬೋಸರ ಪ್ರತಿಮೆಯನ್ನು ನಾವು ಅಲ್ಲಿ ನಿಲ್ಲಿಸ್ಕೋತೀವಿ. ನೀವು ಯಾವುದೋ ಕಾರಣಕ್ಕೆ ರಾಜಪಥ ರಾಜಪಥ ಅಂತ ಕರ್ಕೊಂಡು ಬಂದಿದ್ರಿ, ನಮಗೆ ಬೇಡ, ರಾಜ ಅನ್ನೋ ಕಾನ್ಸೆಪ್ಟ್ ಬೇಡ, ನಮಗೆ ಕರ್ತವ್ಯ ಪಥ ಮಾಡ್ತೀವಿ. ಇದು ವಸಾಹತು ಶಾಹಿ ಕರಿ ನೆರಳನ್ನು ಕಳಚಿಕೊಳ್ಳುವಂತಹ ಪ್ರಯತ್ನ. ಬಟ್ ವಿರೋಧ ಮಾಡ್ತಿರೋದು ಅಜಿತ್, ವಿರೋಧ ಮಾಡ್ತಿರೋದು ಯಾರು ಅಜಿತ್? ಪ್ರತಿ ಬಾರಿ ಕರ್ತವ್ಯ ಪಥ ಅಂತ ವಿರೋಧ ಮಾಡಿದ್ದಾರೆ. ಇವತ್ತು ಒಂದ್ ನಿಮಿಷ ಸರ್, ಇವತ್ತು ಬ್ರಿಟಿಷರು ಬಿಟ್ಟೋದಂತ ಮೆಕಾಲೆ ಶಿಕ್ಷಣ ಪದ್ಧತಿನೇ ಬೇಕು ಅಂತ ಗುಲಾಮಿ ಸಂಸ್ಕೃತಿನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಕಾಂಗ್ರೆಸ್ ಅವರ ತಾನೇ ಕಚ್ಚಾಕಚ್ ತುಂಬಿ ತುಳುಕ್ತಾ ಇರುವಂತಹ ಪ್ಯಾನಲ್ ಇವತ್ತು. ಲಾಸ್ಟ್ ಕಮೆಂಟ್ ಹೇಳೋದಕ್ಕೆ ಟೈಮ್ ಇದೆ. ನಾಗರಾಜ್ ಯಾದವ್ರೆ, ಭಾರತ ಎಂಬ ಹೆಸರು ಭರತ ವರ್ಷ ಎಂಬ ಹೆಸರಿನಿಂದ ಉಗಮಗೊಂಡಿದ್ದು, ಪುರಾತನ ಪೌರಾಣಿಕ ಆಕಾರಗಳಿಂದಲೂ ಈ ಹೆಸರು ಭಾರತಕ್ಕೆ ಸೂಚಿತವಾಗಿದೆ. ವೃಷಭದೇವನ ಮಗ ಭರತ ಚಕ್ರವರ್ತಿಯಿಂದ ಅಥವಾ ಮಹಾರಾಜ ದುಷ್ಯಂತನ ಪುತ್ರನಾದ ಭರತ ಮಹಾರಾಜನ ಹೆಸರಿನಿಂದ ಬಂದದ್ದು. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯ ಪರ್ಷಿಯನ್ ಸಿಂಧೂ ನದಿಯ ಪರ್ಷಿಯನ್ ರೂಪಾಂತರ ಇಂಡೀಸ್ ಎಂಬುದರಿಂದ ಬಂದಿದೆ ಅಂತ ಹೇಳ್ತಾರೆ. ಈಗ ವಿಚಾರ ಬಂದಿರತಕ್ಕಂಥದ್ದು ಇಂಡಿಯಾ, ನೀವು ಆವಾಗಲೂ ಬಹಳ ಪ್ರಶ್ನೆಯಲ್ಲಿ ಇಂಡಿಯಾ ವರ್ಸಸ್ ಭಾರತ ಅಂತ ಏನಿಲ್ಲ ಇಲ್ಲಿ. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತೀರಿ, ರಿಸರ್ವ್ ಬ್ಯಾಂಕ್ ಆಫ್ ಭಾರತ, ಯಾಕೆ ರಿಸರ್ವ್ ಇಂಗ್ಲೀಷ್ ಪದ, ಯಾಕೆ ಇಂಗ್ಲೀಷ್ ಲ್ಯಾಂಗ್ವೇಜು? ಆ ಬ್ರಿಟಿಷ್ ಕಾಲೋನಿಯಲ್ ವ್ಯವಸ್ಥೆ ಇದೆ, ಕಿತ್ತೋಗಿರಿ, ಭಾರತೀಯ ಭಾಷೆಗಳಲ್ಲಿ ನಡೆಸ್ತಕ್ಕಂಥ ವಿಚಾರ ಆಗಬೇಕಾಗ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮ್ಮ ನೋಡಲ್ಲಿ ಹಾಕಿರ್ಬೇಕಾಯ್ತು. ರಿಸರ್ವ್ ರಿಸರ್ವ್ ಅನ್ನೋ ಪದ ಯಾವುದು, ಎಲ್ಲಿಂದ ಬಂತದು? ಅದು ಕೂಡ ಬ್ರಿಟಿಷಿಂದ ಬಂದಿರತಕ್ಕಂಥ ಮರಿಬೇಡ್ರಿ. ಅದಕ್ಕೋಸ್ಕರವಾಗಿ ಸಂಕುಚಿತ ರಾಜಕಾರಣ ಬದಿಗೊತ್ತಿ ಭಾವನಾತ್ಮಕ ವಿಚಾರಣೆ ಬಿಟ್ಟು ಭಾರತವನ್ನು ಕಟ್ಟತಕ್ಕಂಥ ಕೆಲಸವನ್ನು ನೋಡಬೇಕು. ಇಂಡಿಯಾ ಅಂದ ಮಾತ್ರಕ್ಕೆ ಭಾರತ ಬದಲಾಗುವುದಿಲ್ಲ, ಭಾರತೀಯರು ಬದಲಾಗುವುದಿಲ್ಲ, ಭಾರತೀಯತೆಯೂ ಬದಲಾಗುವುದಿಲ್ಲ ಅಂತ ಹೇಳ್ತೀನಿ. ರಾಜಕೀಯ ಕಾರಣಕ್ಕೋಸ್ಕರ ಮಾಡತಕ್ಕಂಥದ್ದು ಭಾರತೀಯರು ಸಹಿಸೋದಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ನಾವು ವಿರೋಧ ಅಂತ ತಿಳ್ಕೋಬೇಡಿ. ರಿಸರ್ವ್ ಬ್ಯಾಂಕ್ ಬಂದ ಯಾಕೆ ಬೇಕು? ರಿಸರ್ವ್ ಇಸ್ ಎ ವರ್ಡ್ ಗಿವನ್ ಬೈ ಇಂಗ್ಲಿಷ್ ಇಂಗ್ಲಿಷ್ ಪೀಪಲ್, ಪ್ಲೀಸ್ ಥ್ರೋ ಇಟ್ ಔಟ್. ಮಾಡ್ತೀರಾ? ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣವನ್ನು ಯಾಕೆ ಕೊಡ್ತೀರಿ, ತೆಗಿತೀರಾ? ಆ ಕಾಲೋನಿಯಲ್ಲಿ ವ್ಯವಸ್ಥೆ ಬಂದಂತ ಇಂಗ್ಲಿಷ್ ವ್ಯವಸ್ಥೆನ ಈ ದೇಶದಿಂದ ಹೊರಹಾಕ್ತೀರಾ? ನೀವು ರಾಜಕೀಯ ಕಾರಣಗಳಿಗೋಸ್ಕರ ಈ ದೇಶವನ್ನ ಹಿಂದೂಸ್ತಾನ ಅಂತ ಕರೀತಾರೆ ಬಹಳಷ್ಟು ಮುಸ್ಲಿಂ ಕಂಟ್ರಿಗಳಲ್ಲಿ. ನಾನು ಹೆಮ್ಮೆಯಿಂದ ಹಿಂದೂ ಅಂತ ಹೇಳ್ತೀನಿ, ಭಾರತೀಯ ಅಂತ ಹೇಳ್ತೀನಿ. ನಾನು ಹಿಂದೂ ಅಂತಂದ್ರೆ ಎಲ್ಲರನ್ನು ಒಳಗೊಂಡ ಭಾರತೀಯನ ಪ್ರೀತಿ ಮಾಡ್ತಕ್ಕಂತ ಹಿಂದೂ. ಭಾರತೀಯರ ಹೆಸರಿನಲ್ಲಿ ಹಿಂದುವಿನ ಹೆಸರಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾಡ್ತಕ್ಕಂಥ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕುತಂತ್ರ ರಾಜಕಾರಣಿ ಕಾಂಗ್ರೆಸ್ನರಲ್ಲ, ನಾಗರಾಜ್ ಯಾದವ್ ಅಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಬ್ರೇಕಲ್ಲಿ ಏನೋ ಮೆಸೇಜ್ ಬಂತ್ರಿ ಅವರಿಗೆ, ಬ್ರೇಕಲ್ಲಿ ಏನೋ ಮೆಸೇಜ್ ಬಂತು. ಹಾಗಾಗಿ ಅನ್ನಿ ಅಂತರ ಚೇಂಜ್ ಆಗ್ಬಿಟ್ರೆ, ಅನ್ನಿ ಅಂತರ ಚೇಂಜ್ ಸರ್. ಕೊನೆ ಮೂರೇ ನಿಮಿಷ ಇದೆ, ಮೂರೇ ನಿಮಿಷ ಇದೆ ನಂಗೆ ಎಲ್ರದ್ದು ಎಲ್ರದ್ದು ಪಾಯಿಂಟ್ ಇಲ್ಲ. ಭಾರತ ಮತ್ತು ಇಂಡಿಯಾದಲ್ಲಿ ವ್ಯತ್ಯಾಸವಿಲ್ಲ, ವ್ಯತ್ಯಾಸ ಆಗ್ಬೇಕಾಗಿರ್ತಕ್ಕೋ ಆಡಳಿತದಲ್ಲಿ, ಬದಲಾವಣೆ ಆಗ್ಬೇಕು ಆಡಳಿತದಲ್ಲಿ, ವ್ಯವಸ್ಥೆ ಬದಲಾವಣೆ ಆಗ್ಬೇಕಾಗಿದೆ, ಭ್ರಷ್ಟಾಚಾರ ತೊಲಗಿಸಬೇಕಾಗ್ತದೆ, ದೇಶವನ್ನು ಅಭಿವೃದ್ಧಿ ಕಡೆ ತಗೊಂಡೋಗ ಅದರಲ್ಲಿ ವಿಫಲರಾಗಿರ್ತಕ್ಕಂಥವ್ರು ಮಾತ್ರ ಈ ತರ ಸಂಕೃತ ವಿಚಾರಗಳಿಂದ ರಾಜಕಾರಣ ಮಾಡ್ತಾರೆ. ಇಂಥ ಮಾತುಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲೂ ಆಗಿತ್ತು. ಸ್ವಾತಂತ್ರ್ಯ ಅಲ್ಲ ಇದು, ಅಧಿಕಾರದ ಹಸ್ತಾಂತರ ಅಷ್ಟೇ, ಏನು ಮಹಾನ್ ಬದಲಾವಣೆ ಆಗುತ್ತೆ ಅನ್ನುವ ಮಾತುಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಲೇ ಆಡಿದ್ರು, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಡಿದ್ರು. ಎಸ್ ಬಂದೆ, 30 seconds ಬೇಗ. ಈಗ ಏನ್ ಹೇಳ್ತಾರೆ ಅದಕ್ಕೆ ಅವರು, ಇಲ್ಲಿದೆ ಸಮಸ್ಯೆ ಆಗ್ತಾರೆ. ನಾಗರಾಜ್ ಯಾದವ್ ಬಂದಿಲ್ಲಿ ಕೂತ್ಕೊಂಡು ಭಾರತ ಇಂಡಿಯಾ ಒಂದೇ ಅಲ್ಲ, ಇಂಡಿಯಾನೂ ಬೇಕು ನಮಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಿಟಿಷ್ ಅವ್ರದ್ದು ತಗೊಳ್ಳಿ ಅಂತೆಲ್ಲ ಹೇಳಿದ್ರು. ಸೊ ನಾವು ಹೇಳೋದು ಇದೇ ಮನಸ್ಥಿತಿನೇ, ಇಷ್ಟು ವರ್ಷ ಆದ್ರೂ ಕಾಂಗ್ರೆಸ್ನವ್ರಿಗೆ ಬ್ರಿಟಿಷರು ಅಥವಾ ಬೇರೆ ವಸಾಹತು ಶಾಹಿಗಳು ಬಿಟ್ಟೋದಂಥ ಕುರುಹುಗಳಲ್ಲೇ ಬದುಕಬೇಕು, ದಟ್ ಈಸ್ ವಾಟ್ ದೇರ್ ಪ್ರಪೋಸಿಂಗ್. ಅದನ್ನೇ ಮುಂದಿಟ್ಕೊಂಡು ಹೋಗ್ತಾ ಇರೋದು ಅವರು, ಇಲ್ಲಿ ಅವ್ರಿಗೆ ಬೇರೆ ಇನ್ನೇನಿಲ್ಲ. ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು, ಕಾಂಗ್ರೆಸ್ ಬೆಂಬಲಿಸುವ ವಸಾಹತು ಶಾಹಿ ಹೆಸರಿನಲ್ಲಿದ್ದ ಇಂಡಿಯಾ ಕಾಂಗ್ರೆಸ್ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಜಗತ್ನಲ್ಲಿ 5th ಇವತ್ತು ಭಾರತ 5th ಬಂದಿದೆ. ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಮಾಡ್ತೀನಿ ನೋಡಿ ಇವ್ರದ್ದು. ಇವ್ರೇನ್ ಹೇಳಿದ್ರು, ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ, ಎಮೋಷನಲ್ ವಿಷಯ ಬೇಡ ಆಗ್ಲಿ ಅಂತ ಹೇಳಿದ್ರು. ಇದೇ ಕಾಂಗ್ರೆಸ್ನವರು ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಪ್ರತಿಯೊಂದು ಅಭಿವೃದ್ಧಿ ವಿಚಾರಗಳಿಗೆ ಇನಾಗ್ರೇಷನ್ಗೆ ಅಂತ ಬಂದಾಗ ನರೇಂದ್ರ ಮೋದಿ ಅವರ ಎಲ್ಲಾ ಅಭಿವೃದ್ಧಿ ವಿಚಾರಗಳಿಗೂ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರೆ, ಎಲ್ಲದಕ್ಕೂ ಇನಾಗ್ರೇಷನ್ ಮಾಡಕ್ ಬರ್ತಾರೆ ಅಂತ ಹೇಳಿದ್ರು. ಯು ರಿಮೆಂಬರ್ ಕಾಂಗ್ರೆಸ್ ಅವಧಿನಲ್ಲೇನೆ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಬಂದಿದ್ದು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಂದಿದ್ದು, ಭಾರತ್ ಪೆಟ್ರೋ ಕೆಮಿಸ್ಟ್ರೀಸ್ ಲಿಮಿಟೆಡ್ ಬಂದಿದ್ದು, ಭಾರತ ರತ್ನ ಅಂತ ಅವಾರ್ಡ್ ತಗೊಂಡಿದ್ ಜವಾಹರ್ಲಾಲ್ ನೆಹರು ಅವರೇನೇನೆ
ಅರ್ಥ ಆಯ್ತಲ್ಲ. ಆದ್ರಿಂದ ಅವರಿವತ್ತು ಬ್ರಿಟಿಷರ ಗುಲಾಮಿ ಮನಸ್ಥಿತಿಯನ್ನ ಹೇಳ್ತಾ ಇರೋದು, ಗುಲಾಮಿ ಮನಸ್ಥಿತಿಯನ್ನ ಇವತ್ತು ಇವ್ರು ಕಂಟಿನ್ಯೂ ಮಾಡ್ಬೇಕಾದಷ್ಟೇ. ರಾಜಕೀಯ ನಾಯಕರುಗಳ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೇನು ಅನ್ನಿಸ್ತಾ ಇದೆ ಅಂತ ಅಂದರೆ, ಪುರಂದರದಾಸರ ಒಂದು ದಾಸರ ಪದ ಜ್ಞಾಪಕ ಬರ್ತಾ ಇದೆ. ನಿಂದಕರಿರಬೇಕು ಇರಬೇಕು, ನಿಂದಕರಿರಬೇಕು ಅಂತ. ಏನು ಇವರು ಮಾಡ್ತಾ ಇರಬೇಕು, ಇವ್ರು ನಿಂದಿಸ್ತಾ ಇರಬೇಕು. ಅಲ್ಲೇನಾಗ್ತೈತೆ ಒಂದು ಅದಿದೆ, ನಿಂದಕರಿರಬೇಕು ನಿಂದಕರಿರಬೇಕು ಅವರು ಅಂದಿಗಳಂತೆ ಅಂತ ನಾನು ಹೇಳಲ್ಲ. ಹಂಗಲ್ಲ ಅಂದ್ರೆ ನಾಡು ನಾನು ಹೇಳ್ತಾ ಇನ್ನೂ ಸಂವಾದಗಳೇ ಇರಬೇಕು. ಚರ್ಚೆ ಸಂವಾದಗಳೇ ಈ ದೇಶದ ಈ ಸಂಸ್ಕೃತಿ ಕರೆಯೋದು ಬೇಡ. ನಾಗರಾಜ್ ನಾಗರಾಜ್ ಇಷ್ಟು ಸಿನಿಕಲ್ ಆಗಿ ಮಾತಾಡಬೇಡಿ. ಯಾಕಂದ್ರೆ ಭಾರತ 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 ನಾವು ಭಾರತೀಯರು ಇನ್ನು ಮೇಲೆ ಇಷ್ಟು ಸಿನಿಕಲ್ ಆಗಿ ಮಾತಾಡಬೇಕು ಕರಿಬೇಕು ಬರಬೇಕು ಅಂತ. ಏ ಒಂದೇ ನಿಮಿಷ ರೀ ನಾಗರಾಜ್ 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 ಬೇರೆ ಅನ್ಕೊಂಡಿದ್ವ ನಾಗರಾಜ್ ಬಿಜೆಪಿಯವರು ಅಷ್ಟೇ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತ್ ಮಾತಾ ಕಿ ಜೈ ಅಂತಾನೆ ಹೇಳಿದ್ದು. ಅನಂತನಾಯ್ಕ 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 ನಾನು ಸಿನಿಕಲ್ ಯಾಕೆ ಅಂದೆ ಅನ್ನೋದು ಕೊನೆಗೆ ಹೇಳ್ತೀನಿ. ಎಸ್ ಅನಂತನಾಯ್ಕ, ನಾವು ಈ ಭಾರತೀಯರಿಗೆ ಒಂದು ವಿಶಾಲ ಮನೋಭಾವ ಇದೆ ಅನ್ನೋದನ್ನು ನಾವು ಸಾಬೀತುಪಡಿಸ್ಬೇಕಿಲ್ಲಿ. ವಸಾಹತುಶಾಹಿ ವ್ಯವಸ್ಥೆಯ ದಬ್ಬಾಳಿಕೆಗಳನ್ನು ವಿರೋಧ ಮಾಡ್ತಾ ಮಾಡ್ತಾನೆ ನಾವು, ಅದರ ಕೊಡುಗೆಗಳನ್ನು ಅದರ ಜ್ಞಾನ ಶಾಖೆಗಳನ್ನು ನಾವು ಕಡೆಗಣಿಸೋದಕ್ಕೆ ಆಗಲ್ಲ ಅನ್ನುವಂಥ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಜಗತ್ತಿನ ವಿವಿಧ ದೇಶಗಳಿಂದ ವಿವಿಧ ಭಾಗಗಳಿಂದ ನಮಗೆ ಅನೇಕ ರೀತಿಯ ಜ್ಞಾನದ ಧಾರೆಗಳು ಇವತ್ತು ಹರಿದು ಬಂದಿರೋ ಕಾರಣಕ್ಕಾಗಿಯೇ ಭಾರತವು ವಿಶ್ವದ ಎತ್ತರಕ್ಕೆ ಬೆಳೆದು ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ಅದರ ಬಗ್ಗೆ ನಾವು ಎಚ್ಚರಿಕೆ ಇಟ್ಕೊಳ್ತಾನೆ. ನಾವು ನಮ್ಮ ತನವನ್ನು ಕಟ್ಟಬೇಕಾದ್ರೆ ಕಟ್ಟುವ ದೃಷ್ಟಿಯ ಮಾತುಗಳಿಗೂ ಬರೀ ಚುನಾವಣಾ ರಾಜಕಾರಣದ ದೃಷ್ಟಿಯ ಈ ನಡವಳಿಕೆಗಳಿಗೂ ವ್ಯತ್ಯಾಸಗಳಿದ್ದಾವೆ. ಈ ಚುನಾವಣಾ ರಾಜಕಾರಣದ ದೃಷ್ಟಿಯನ್ನು ಇಟ್ಕೊಂಡು ಇದು ಇದನ್ನ ಇಂಡಿಯಾ ಮಾಡಿ ಎನ್ ಡಿ ಎ ಮಾಡಿ ಇದರಿಂದ ಏನಾದರೂ ಒಂದು 2% ಮತಗಳನ್ನು ಹೆಚ್ಚು ಮಾಡ್ಕೊಳ್ಬೋದಾ ಕಡಿಮೆ ಮಾಡ್ಕೊಳ್ಬೋದಾ, ಅಥವಾ ಇವತ್ತಿನ ನಮ್ಮ ಜನವಿರೋಧಿ ಮಾತುಗಳನ್ನು ಇದರಿಂದ ಏನಾದರೂ ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು ಅನ್ನೋದಕ್ಕೇನಾದರೂ ಇದನ್ನು ಬಳಸಿದರೆ ಖಂಡಿತವಾಗಲೂ ಇದು ಇದರಿಂದ ಹೆಚ್ಚು ಬಿಜೆಪಿಗೆ ಸಂಘ ಪರಿವಾರಕ್ಕೆ ಲಾಭ ಆಗಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಸರ್ ಒಂದ್ ನಿಮಿಷ ಸರ್ ನಾಗರಾಜ್ ಯಾದವ್ ಅವರೇ ಸರ್ ಹೇಳಿ. ಪ್ರಜಾಪ್ರಭುತ್ವದಲ್ಲಿ ಅದೊಂದು ಬರ್ಡನ್ ರೀತಿಯಲ್ಲಿ ಬರುತ್ತದು. ರಾಜಕೀಯ ಪಕ್ಷಗಳ ಅಧಿಕಾರದಲ್ಲಿದ್ದಾಗ ದೇಶದ ಅಭಿವೃದ್ಧಿಯ ಗಮನದೊಂದಿಗೆ ಏನನ್ನೂ ಮಾಡಿದ್ರು ಕೂಡ ಓಟಿನ ಲೆಕ್ಕಾಚಾರ ಒಂದಿದೆ. ಒಂದೇ ನಿಮಿಷ ಪ್ರಜಾಪ್ರಭುತ್ವ ಅಂದ್ರೆ ಹಂಗೆ ಸರ್. ಈಗ ಅವ್ರು ನಾವು ಆರ್ ಟಿ ಐ ತಂದ್ವಿ ರೈಟ್ ಟು ಇನ್ಫಾರ್ಮೇಶನ್ ತಂದ್ವಿ ಅಂತಾರೆ. ದೇಶಕ್ಕೆ ಒಳ್ಳೇದು, ಬಟ್ ಚುನಾವಣೆ ಲೆಕ್ಕಾಚಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದ್ವಿ, ಫುಡ್ ಸೆಕ್ಯೂರಿಟಿ ಟು ಹೆಲ್ತ್ ರೈಟ್ ಟು ಫಾರೆಸ್ಟ್ ಸರ್ ಲ್ಯಾಂಡ್ ಕೊಟ್ಟಿದ್ದು ಮೂರಿ ಅದೇ ರೀ. ಅದಕ್ಕೆ ಚುನಾವಣೆ ಲೆಕ್ಕಾಚಾರ ಇರ್ಲಿಲ್ವೇ? ಬಿಜೆಪಿ ಅವ್ರ ಕಾರ್ಯಕ್ರಮ ರಸ್ತೆಗೆ ಹೆಸರು ಬದಲಾ ಅನಂತನಾಯ್ಕ ಅನಂತನಾಯ್ಕ ಬದಲಾಯಿಸದೆ ಅನಂತನಾಯ್ಕರೇ, ಕಾನ್ಸ್ಟಿಟ್ಯೂಷನಲ್ ಚೇಂಜ್ ಆಗಬೇಕು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ರೆ ಪಾರ್ಲಿಮೆಂಟ್ನಲ್ಲಿ 2/3 ಮೆಜಾರಿಟಿ ಇರಬೇಕು, ಅರ್ಧ ರಾಜ್ಯಗಳ ಈ ಇದನ್ನ ಬೆಂಬಲಿಸಬೇಕು. ಆ ಪ್ರೊಸೆಸ್ ಆಗ್ಲೇಬೇಕಲ್ವಾ? ಕಾನ್ಸ್ಟಿಟ್ಯೂಷನಲ್ ಚೇಂಜ್ ಅಂತಂದ್ರೆ ಈ ನೇಮ್ ಚೇಂಜ್ಗೆ ಕಾನ್ಸ್ಟಿಟ್ಯೂಷನಲ್ ಚೇಂಜ್ ಆಗಲೇಬೇಕು. ಸೊ ಕಾನ್ಸ್ಟಿಟ್ಯೂಷನಲ್ ಚೇಂಜ್ ಆಗೋದ್ರಿಂದ ನೇಮ್ ಚೇಂಜ್ ಆಗೋದ್ರಿಂದ ಏನಾದರೂ ಆಶಯಗಳಿಗೆ ಧಕ್ಕೆ ಆಗುತ್ತಾ ಅಂತ ನೋಡ್ಬೇಕು. ಏನು ಆಶಯಗಳಿಗೆ ಧಕ್ಕೆ ಆಗಲ್ಲ, ಕೇವಲ ನೇಮ್ ಚೇಂಜ್ ಆಗುತ್ತೆ. ಇದರಿಂದ ಯಾರಿಗಾದರೂ ತೊಂದರೆ ಆಗುತ್ತಾ? ಯಾರಿಗೂ ತೊಂದರೆ ಆಗಲ್ಲ. ಈಗ ಒಂದು ಸಾಂಸ್ಕೃತಿಕ ಪುನರುತ್ಥಾನ ಅಂತ ಶುರು ಆಗಿದೆ. ಸೊ ಇವಾಗ ಹೇಳಿದರು ನಾವು ಫಾರಿನಿಂದ ಬಂದಿರೋ ನಾಲೆಜ್ಗಳನ್ನು ನಾವು ಯೂಸ್ ಮಾಡ್ಕೋಬೇಕು, ಅದರಿಂದ ಜ್ಞಾನ ತಗೋಬೇಕು. ಹೌದು, ಜ್ಞಾನ ತಗೋಬೇಕು. ಆದರೆ ಜರ್ಮನ್ ಸೇಮ್ ಟೈಮಲ್ಲಿ ಜರ್ಮನ್ ಇಂಡಿಯನ್ದಿಂದ ತುಂಬ ಗ್ರಂಥಗಳನ್ನು ಟ್ರಾನ್ಸ್ಲೇಟ್ ಆಗಿ ಅವರು ಅದರಿಂದ ನಾಲೆಜ್ ತೊಗೊಂಡಿದ್ದಾರೆ. ಸೊ ನಾವು ನಮ್ಮತನದಲ್ಲಿ ಏನಿತ್ತು, ಇವತ್ತು ನಾವು ಆಯುರ್ವೇದಕ್ಕನ್ನು ಪೀಕಲ್ಲಿ ಒಯ್ದಿದ್ದೀವಿ, ಒಂದು ಕಾಲದಲ್ಲಿ ಅಲೋಪತಿ ಇತ್ತು, ಇನ್ನು ಆಯುರ್ವೇದಕದಲ್ಲೂ ಸುಮಾರಾಗಿ ವಿಷಯಗಳಿದ್ದಾವೆ. ಸೊ ಈ ನಾಲೆಜ್ ಅಲ್ಲ, ನಾವು ಹೇಳಿದ್ದೇವೆ. ಸೊ ಸೊ ಸೊ
ಸೊ ಯಾವುದೇ ರೀತಿಯಿಂದ ಸೋ ಮಚ್ ನಾಲ್ಕು ಸಾಂಸ್ಕೃತಿಕ ಪುನರುತ್ಥಾನಗಳು ಧನ್ಯವಾದ ಥ್ಯಾಂಕ್ ಯು ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.